ಏಯ್ ಏಯ್, ನನ್ನ ಕೈಗೆ ಸಿಗಿದ್ರೆ ಅಷ್ಟೇ ನೋಡಿ. ಏಯ್ ಗಿರಿನಗರ ಪೊಲೀಸ್ ಸ್ಟೇಷನ್, ಅಕ್ಯೂಸ್ಟ್ ಮನೆಯಿಂದ ಎಸ್ಕೇಪ್ ಸರ್. ಅಕ್ಯೂಸ್ಟ್ ಹೆಸರು ಗುಣ, ಅವನ ಜೊತೆಗೆ ಇನ್ನೂ ಇಬ್ರು ತಪ್ಪಿಸ್ಕೊಂಡಿದ್ದಾರೆ. ಓವರ್. ಏಯ್ ನಿಂತ್ಕೊಂಡ್ರಲ್ಲ, ಎಲ್ಲ ಹೋಗ್ತೀರ ನಿಂತ್ಕೊಂಡ್ರ. ಏಯ್ ಏಯ್ ಸರ್, ಹುಡುಗ ಒಳಗಡೆನೆ ಇದ್ದಾನೆ ಸರ್, ನಮ್ಮವರು ಒಳಗಡೆ ಹೋಗಿದ್ದಾರೆ ಸರ್. 5 ನಿಮಿಷ ತಾನೇ ಆಗಿದೆ ನನ್ನ ಬಿಟ್ಟು ಹೋಗಿ. ನಾನಿವಾಗ ಏನೋ ಮಾಡಬೇಕಾಗಿದೆ, ನಾನು ತುಂಬ ಅವಸರ ಪಟ್ಬಿಟ್ಟೆ. ನಮ್ಮ 3 ಜನ ಜೀವನ ಕೂಡ ಸಂತೋಷವಾಗಿತ್ತು, ಒಂದು ಫೋನ್ ನಮ್ಮ ಜೀವನನ ನಾಶ ಮಾಡಿತು. ನಮಗೆ ಅವಾಗ ಗೊತ್ತಾಯಿತು. ಬೇಡ ಬಿಡು. ನನ್ನ ಕನ್ಸಲ್ ಮಾತ್ರ ನನ್ನ ಡ್ರೀಮ್ಗಳ ಜೊತೆ ನಾನು ರೊಮ್ಯಾನ್ಸ್ ಮಾಡ್ತಿದ್ದೆ, ಆದ್ರೆ ಪ್ರತಿ ಸಲ ನನ್ನ ಕನ್ಸನ್ ಯಾರು ಕೆಡಿಸ್ತಿದ್ರು ಅಂದ್ರೆ. 7 ಗಂಟೆ ಆಯ್ತು, ಇನ್ನೂ ಏನೋ ಮಲ್ಗೆ ಇದೆಯಾ? ನೀರ್ ನಿಂತೋಗುತ್ತೆ ಕಣೋ. ನನ್ನ ತಾಯಿ, ಏನಮ್ಮ ಹೇಳ್ತಿದ್ಯಾ? 7 ಗಂಟೆ ಆಯ್ತಾ? ಅಯ್ಯಯ್ಯೋ, ಹೋಗ್ಬಿಡುತ್ತಲ್ಲಪ್ಪ. ಇವಾಗ ಓಡು, ಡೈಲಿ ಮುಖದಲ್ಲಿ ನೀರ್ ಹಾಕದ್ಮೇಲೆ ಎದ್ದೊಳೋದು. ಏನೋ ಹೆಂಡತಿ ಸರಿಯಿಲ್ಲ ಅಂತ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ ಬುದ್ಧಿವಂತ. ಪೇಪರ್ ಓದಾದ್ಮೇಲೆ ಮೊದ್ಲು ಮನೆ ಸಾರ್ಸೋ ಕೆಲ್ಸ ನೋಡಿ. ಅದು ಯಾವಾಗ್ಲೂ ಮಾಡ್ತೀನಲ್ಲ. ಓಕೆ, ಬನ್ನೋ ಇಲ್ವೋ, ಮನೇಲಿ ಮಾಡೋ ಕೆಲ್ಸ ಒಂದೇ ಒಂದಂದ್ರೆ ನೀರ್ ಹಿಡಿಯೋದು. ಅದು ನಿಂತೋದಂದ್ರೆ ಏನ್ ಕಾವೇರಿಗ ಹೋಗಕ್ಕಾಗತ್ತೆ? ಕೆಲ್ಸಕ್ ಹೋದ್ರೆ ತಾನೇ ಇದೆಲ್ಲ ಗೊತ್ತಾಗೋದು. ಹಿಂಗೆ ಸುತ್ಕೊಂಡ್ ತಿರುಗ್ತಿದ್ರೆ ಏನಂತ ಗೊತ್ತಾಗುತ್ತೆ. ಅಮ್ಮ, ನಿನ್ ಸುಪ್ರಭಾತ ಮುಗೀತಾ? ಕೆಲ್ಸಕ್ಕೆ ಹೋಗು ಕೆಲ್ಸಕ್ಕೆ ಹೋಗು ಅಂತ ಹೇಳ್ತೀಯಾ, ನಾನ್ ಕೆಲ್ಸಕ್ಕೆ ಹೋಗ್ಬಿಟ್ಟು ಏನ್ ತಾನೇ ಮಾಡ್ಲಿ? ಅದಾದ್ಮೇಲೆ ನನ್ಗೊಂದು ಹುಡುಗಿ ನೋಡಕ್ ಶುರು ಮಾಡ್ತೀಯಾ? ಅಮ್ಮ, ನನ್ನಂತ ಓದಿರೋ ಹುಡುಗಂಗೆ ಈಸಿಯಾಗಿ ಕೆಲ್ಸ ಸಿಗುತ್ತೆ, ಹೆಣ್ ಸಿಗದೆ ಬಹಳ ಕಷ್ಟ. ಅದಕ್ಕೋಸ್ಕರ ಫಸ್ಟ್ ಹುಡುಗಿ ನೋಡಿ ಆಮೇಲೆ ಕೆಲ್ಸ ಹುಡ್ಕೋಣ. ಅದಕ್ಕೆ ಅವಳು ನಿನ್ನ ನೋಡ್ಬೇಕಲ್ವಾ? ಎಷ್ಟು ವರ್ಷ ಅಂತ ನೀನೇ ನೋಡ್ತಾ ಇರ್ತೀಯಾ? ಯಾರು ಅಪ್ಪ? ತಪ್ಪಾಗಿ ಮಾತಾಡ್ಬಿಡ, ನಿನ್ಗೂ ಲವ್ ಮ್ಯಾರೇಜ್ ತಾನೆ. ನಿನ್ಗೆ ನಮ್ಮ ಈಸಿಯಾಗಿ ಓಕೆ ಅಂತ ಹೇಳಿದ್ರ? ನೀನ್ ಈವ್ ಟೀಸಿಂಗ್ ಮಾಡಿದಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕೊಂಡು ರುಬ್ಬಿದ್ರು ತಾನೆ? ಏನಪ್ಪ ಮರ್ತೋಗಿದ್ಯಾ ಅದ್ರ ಬಗ್ಗೆ? ಎಷ್ಟು ವರ್ಷ ಅಂತ ಇದನ್ನೇ ಹೇಳಿ ನನ್ನ ರೇಗಿಸ್ತೀಯೋ? ಮಾತಾಡ್ತೀನಿ, ನಿನ್ನ ಲವ್ ಸಪೋರ್ಟ್ ಮಾಡ್ತಾನಮ್ಮ. ನೀರ್ ತಗೋ ಬರಕಮ್ಮ. ಅದಕ್ಕೆ ಬಿಂದ್ಗೆ ಕರೆಕ್ಟ್ ಆಗಿ ಕೇಳ್ದೆ, ಬಿಂದ್ಗೆ ಇಲ್ವಲ್ಲ. ನೀರ್ ಇದ್ಯಾ ಅಂತ ನೋಡ್ಕೋ ಬರ್ತೀನಿ. ತಪ್ಪಿಸ್ಕೊಂಡ್ಬಿಟ್ಟ. ಅಲ್ಲೆಲ್ಲ ಹೋಗ್ತಿದ್ಯಾ? ಅದು ಆ ಹುಡುಗಿನ ಹೋಗಿ ನೋಡ್ಬೇಕಲ್ವಾ, ಅದಕ್ಕೆ ಡ್ರೆಸ್ ಚೇಂಜ್ ಮಾಡಕ್ ಹೋಗಿದ್ದಾನೆ. ಲುಂಗಿ ಬನೀನ್ ಬದ್ಲಾಸೋದು ಡ್ರೆಸ್ ಚೇಂಜಾ? ಅವನ್ ಕೆಡ್ಸೋದೆ ನೀವೇನೆ, ಮೊದ್ಲು ನಿಮ್ಗ್ ಹೊಡಿಬೇಕು. ಅಪ್ಪ ಹೋಗೋ ಹೋಗೋ, ನಾನು ನೋಡ್ತಾನೆ ಇದೀನಿ. ಸುಮಾರು ವರ್ಷದಿಂದ ಅವಳಿಂದನೆ ಸುತ್ತಾ ಇದೆಯಲ್ವಾ, ಅವಳು ಒಂದಲ್ಲ ಒಂದಿನ ನಿನ್ ಬಗ್ಗೆ ಅಸಹ್ಯ ಮಾಡ್ಕೋತಾಳ ನೋಡು, ಅವಾಗ ಗೊತ್ತಾಗತ್ ನಿಂಗೆ. ಮೇರಿ, ನಾನ್ ಚಿಕ್ಕ ವಯಸ್ಸಿಂದ ಲವ್ ಮಾಡ್ತಿರೋ, ಸಾರಿ, ಒಂದ್ ಸೈಡ್ ನಲ್ಲಿ ಲವ್ ಮಾಡ್ತಿರೋ ಹುಡುಗಿ. ಹ್ಮ್
ಬಂದ್ಬಿಟ್ಟ ಬೆಳಿಗ್ಗೆ ಬೆಳಿಗ್ಗೆ. ಇವಾಗ ನಾನು ಯಾವ ರೀತಿ ಇಂಪ್ರೆಸ್ ಮಾಡ್ತೀನಿ ಅಂತ ನೋಡು. ಮನೆ ತನಕ ಎತ್ಕೊ ಬರ್ತೀನಿ ಬಿಡಿ. ಬಿಡು, ನಾನ್ ನೋಡ್ಕೋತೀನಿ. ಅಯ್ಯೋ ಗೂಬೆ ನನ್ ಮಗ್ನೆ. ಓವರ್ ಆಗಿ ಆಕ್ಟಿಂಗ್ ಮಾಡಿ ನಾಚಿಕೆ ಆಗ್ತಿದೆ. ಇದೇ ನನ್ನ ಕೆಲಸ, ಇದು ನನ್ನ ಐಡಿಯಾ ಅಲ್ಲ. ನನ್ನ ಹಾಗೆ ಮನೇಲೇ ಬೈಸ್ಕೊಂಡು ಯಾವ ಕೆಲ್ಸನೂ ಮಾಡದೆ ಇರೋ ನನ್ನ ಎರಡ್ ಫ್ರೆಂಡ್ಸ್ಗಳ ಐಡಿಯಾ. ನಾನ್ ಹೇಳ್ಕೊಟ್ಟಿರೋ ತರ ಮಾಡೋ ಹುಡುಗಿ ಸರಿಯಾಗಿ ಸಿಕ್ಕಾಕೋತಾಳೆ. ಇವನ ಹೆಸರು ಜಾನಿ, ಪ್ಲಂಬರ್ ಅಂತ ಕರಿತೀವಿ. ಆದ್ರೆ ಇಲ್ಲಿ ತನಕ ಯಾವ ಕೆಲ್ಸ ಕೂಡ ಮಾಡಿಲ್ಲ. ಲೋಕಲ್ ಆಗಿದ್ರೆ ಯಾವ ಹುಡುಗಿನ ನೋಡ್ತಾಳೆ? ನಿನ್ ಹುಡುಗಿ ಸೂಪರ್ ಫಿಗರ್, ಸ್ವಲ್ಪ ಇಂಗ್ಲಿಷ್ ಮಾತಾಡ್ಬೇಕು ತಾನೆ. ಗುಣ, ಯಾವ ಕೆಲ್ಸಕ್ಕೆ ಹೋಗದೆ ಇದ್ರು ಕೂಡ ಇವನ್ ಬಗ್ಗೆ ಹೇಳೋದಕ್ಕೆ ಏನೂ ಇಲ್ಲ. ಇವರಿಬ್ರು ಸೇರ್ಕೊಂಡು ಯಾವ ಕೆಲ್ಸ ಮಾಡ್ತಾರೆ ಅಂದ್ರೆ ನನ್ ಲವ್ ಐಡಿಯಾ ಕೊಡೋದು ಮಾತ್ರ. ಏ ರೆಡಿ ಇರೋ, ಸೂಪರ್ ಸೂಪರ್, ಬೇಗ ಬೇಗ ಏ ಅಕ್ಕನ ಔಟ್ ಮಾಡೋ. ಸಿಕ್ಸರ್ ಹಾಯ್. ಇನ್ನು ಎಷ್ಟು ದೂರ ಹೋಗ್ತೀಯಾ? ನಾನೇನ್ ಮಾಡ್ತೀನಿ ಅಂತ ನೋಡು. ಏಯ್, ವರ್ಕೌಟ್ ಆಗ್ತಿದ್ಯಲ್ಲ. ಒಂದ್ ನಿಮಿಷ ನಿಂತ್ಕೊ ಮೇರಿ, ನಾನ್ ನಿನ್ ಜೊತೆ ಮಾತಾಡ್ಬೇಕು. ನಿನ್ ಹತ್ರ ಮಾತಾಡೋದು ಏನಿಲ್ಲ, ಹೋಗು. ನಾನ್ ಹೇಳದ್ ಸ್ವಲ್ಪ ಕೇಳಿಸ್ಕೊಳ. ಇದು ರೋಡು, ಮರ್ಯಾದೆಗ್ ಹೋಗು. ಒಂದ್ ನಿಮಿಷ ನಾನ್ ಹೇಳದನ್ ಕೇಳಿಸ್ಕೋ. ಏನ್ ಕೋಪ? ಏಯ್, ನೀವ್ ಹೇಳದನ್ ಕೇಳಿ ಅವಳನ್ ಫಾಲೋ ಮಾಡಿ ಮಾಡಿ ಕಾಲ್ ನೋವುತ್ತಿದ್ಯೋ? ಅವಳನ್ನ ನೋಡದೇ ಇಲ್ಲ ಕಣ್ರೋ. ಇನ್ನು ಏನ್ ಐಡಿಯಾ ಕೊಡ್ಬೇಕು ನಿಂಗೆ? ಚಿಕ್ಕ ವಯಸ್ಸಿಂದ ಲವ್ ಮಾಡ್ತಿರೋ ಹುಡುಗಿ ಅಲ್ವೇನೋ, ಸ್ವಲ್ಪನಾದ್ರೂ ಕರುಣೆ ತೋರಿಸ್ತಾಳೆ ಅಂತಂದ್ರೆ ನಿನ್ ನೋಡಿದ್ರೆ ಕೋಪ ಮಾಡ್ಕೋತಾಳೆ? ಅಯ್ಯೋ ಹೋಗ್ರೋ, ಕನ್ಸಲ್ ಮಾತ್ರ ಕಿಸ್ ಕೊಡ್ತಾಳೆ, ಲವ್ ಮಾಡ್ತಾಳೆ, ಜೊತೆಲಿರ್ತಾಳೆ. ನೇರವಾಗಿ ನೋಡಕ್ ಹೋದ್ರೆ ತಿರುಗೂ ನೋಡೋದಿಲ್ಲ. ಫ್ರೆಂಡ್ ಅಂತ ನೀವ್ಗಳು ಇದ್ದಿರಲ್ಲ, ಒಂದು ದಿನ ಆದ್ರೂ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ? ಲೋ, ನೀನ್ ಯಾಕೀಗ ತಲೆ ಕೆಡ್ಸ್ಕೊಂಡು ಮಾತಾಡ್ತಿದ್ಯಾ? ನಿನ್ಗೊಂದ್ ಚಿಕ್ಕ ಸಮಸ್ಯೆ ಬಂದಾಗ್ಲೇ ನಾವು ಬಿಡೋದಿಲ್ಲ. ಲವ್ ಅಲ್ಲೇ ಸಮಸ್ಯೆ ಅಂದಾಗ ಆ ಲವ್ ನ ನಾವು ಬಿಟ್ಕೊಟ್ಬಿಡ್ತೀವಾ? ಈಗ ಹೇಳ್ತೀನಿ ಕಣೋ, ಏನೇ ನಡೆದ್ರು ಸರಿ, ನನ್ ಪ್ರಾಣ ಕೊಟ್ಟಾದ್ರೂ ನೀನ್ ಲವ್ ಸಕ್ಸಸ್ ಮಾಡ್ತೀನಿ ಕಣೋ. ಇಲ್ಲಿದೆ ಇಲ್ಲ, ನನ್ನ ಪ್ರಾಣನೇ ನೀನು ಕಣೋ. ಹೋಗೋ ನೋಣ, ನನ್ನ ಪ್ರಾಣ ಕೂಡ ಕೇಳ್ತಾನೆ. ಅಷ್ಟೇನಾ? ಅಷ್ಟೇ ಕಣೋ. ಲೋ ಮಗ, ನಾನು ನನ್ನ ದೇಹ ಕೊಟ್ಟಾದ್ರು ನಿಮ್ಮನ್ ಸೇರಿಸ್ತೀನಿ ಕಣೋ. ಅದಕ್ಕೆ ಹೆಸರು ಐಟಮ್ ಕಣೋ. ಹೋಗಲೇ, ದವಡೆ ಹಲ್ಲು ಮುರಿದೋಗತ್ತೆ. ಹೋಗ, ವೇಟ್ ಮಾಡಿದ್ದೆಲ್ಲ ಸಾಕು ಮಗ, ಮದ್ವೆ ಆಗೋಣ ಅಂತ ಸ್ಟ್ರೈಟ್ ಆಗಿ ಕೇಳ್ಬಿಡು. ಏನಿದು ರೋಸ್? ಅದ್ ಗೊತ್ತು, ಇದ್ಯಾಕ್ ನನಗೆ ಕೊಡ್ತಾ ಇದೀಯಾ? ನಿನಗ್ ಕೊಡೋದಕ್ಕಂತಾನೆ ತಂದೆ. ಇನ್ನೇನ್ ಜೆಸಿಪಿ ತರ ಕಾಣ್ತಾ ಇದ್ದಾಳಲ್ಲ, ಇವಳು ಕೊಡೋದಕ್ಕಾಗುತ್ತೆ? ಅವಳ ಹತ್ರ ತಾನೇ ಮಾತಾಡ್ತಿರೋದು, ನನ್ಗೆ ಯಾಕೆ ಮತ್ತೆ ಹೇಳಿತ್ಯಾ? ಏ, ನೀ ಸುಮ್ನೆ ಇರ್ರೆ, ಇವನ್ ಜೊತೆ ನಾನ್ ಮಾತಾಡ್ತೀನಿ. ನೀನ್ ಅಂದ್ರೆ ಇಷ್ಟ, ಮದ್ವೆ ಮಾಡ್ಕೊಳನ್ವಾ? ಮದ್ವೆನಾ? ಅಯ್ಯೋ, ನಿನ್ನ ನನ್ನ ನೆಮ್ಮದಿಯಾಗಿರಕ್ ಬಿಡಲ್ವಾ ನೀನು? ಮೊದ್ಲು ನೀನ್ ಯಾರು? ನಿನ್ನೇಕ್ ನನ್ ಮದ್ವೆ ಆಗ್ಬೇಕು? ಎಲ್ಲಾರು ನೋಡ್ತಾ ಇದಾರೆ. ನೋಡ್ಲಿ, ನಿನ್ ಬಗ್ಗೆ ಎಲ್ರಿಗೂ ವಿಷಯ ಗೊತ್ತಾಗ್ಲಿ. ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಬಿಟ್ರೆ ನೀನ್ ಓವರ್ ಆಗಿ ಆಡ್ತಾ ಇದೀಯಾ. ಅಯ್ಯಯ್ಯಾ, ಡೈಲಿ ಫಾಲೋ ಮಾಡಿ ಟಾರ್ಚರ್ ಮಾಡ್ತಾ ಇದೀಯಾ. ಇಂಪ್ರೆಸ್ ಮಾಡ್ತೀನಿ ಅಂತ ಹೇಳಿ ಓವರ್ ಆಗಿ ಇರಿಟೇಟ್ ಮಾಡ್ತಾ ಇದೀಯಾ. ಮೊದ್ಲು ಒಂದ್ ಹುಡುಗಿ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ತಿಳ್ಕೊ. ಅದ್ ಬಿಟ್ಟು ಲವ್ ಮಾಡ್ತೀನಿ ಅಂತ ಟಾರ್ಚರ್ ಮಾಡಿದ್ರೆ ನನಗ್ ತುಂಬಾನೇ ಕೋಪ ಬರುತ್ತೆ. ನಿನ್ನ ನೋಡಿದ್ರೆ ಕೆಟ್ಟದಾಗಿ ಬೈಬೇಕು ಅನಿಸ್ತಾ ಇದೆ. ಒಂದ್ ನಾಲ್ಕು ವರ್ಡ್ಸ್ನ ನಿನ್ನ ಕೆಟ್ಟದಾಗ ಬೈಲ. ರ್ಯಾಸ್ಕಲ್, ಈಡಿಯಟ್, ನಾಯಿ, ಕತ್ತೆ, ಬೀದಿ ನಾಯಿ, ಪೊರ್ಕಿ. ಛೇ, ಬಾರೆ ಹೋಗೋಣ. ಸ್ವಲ್ಪ ಫೋನ್ ಕೊಡ್ತೀಯಾ? ಏಕೆ? ಛೇ, ಕೊಡೋ. ನನ್ ಫೋನಿ ನಿನ್ ಫೋನಿ ಸೆಟ್ ಆಗಲ್ಲ, ಆಮೇಲೆ ನಾವ್ ಹೇಗ್ ಸೆಟ್ ಆಗ್ತೀವಿ? ಏನಾ, ಏನೇ ಆಯ್ತು ನಿನಗೆ? ಓದಕ್ ಚೆನ್ನಾಗೇ ಇದ್ದಲ್ಲ. ಎಲ್ಲ ನಾಶವಾಗೋಯ್ತು. ಅವಳಿಂದೆ ಹೋಗ್ಬೇಡ ಹೋಗ್ಬೇಡ ಅಂತ ಎಷ್ಟೇಳಿದ್ರು ಕೇಳುದ್ನಾ?
ಇವತ್ತು ಊರೇ ನೋಡೋ ಹಾಗೆ ನಡು ಬೀದಿಲಿ ಅಸಹ್ಯ ಪಡಿಸಿದ್ಲು. ನನ್ ಮಗನ್ಗೆ ಏನೇನಂತ ಕೇಳಿದ್ಲು ಗೊತ್ತಾ ಅವಳು? ಆ ಶಾರದ ಎಲ್ಲಾನು ನನ್ ಹತ್ರ ಹೆಂಗ್ ಹೇಳಿದ್ಲು ಗೊತ್ತಾ? ನನ್ ಹೇಗಿರ್ಬೇಡ ಅನ್ಕೊಳ್ಳಿ ನೀವು. ಇನ್ನು ಎಷ್ಟ್ ಜನ ಹತ್ರ ಹೀಗೆ ಅವಮಾನ ಮಾಡಿಸ್ಕೋಬೇಕು? ಅವನ ಹುಟ್ಟಿಸಿದಿಕ್ಕೆ ಈಗ ಎಲ್ಲಿದ್ದಾನೆ ಅವನು? ಎಲ್ಲಿರ್ತಾನೆ? ಆ ಹುಡುಗಿ ನೆನೆಸ್ಕೊಂಡು ಯಾವ್ದೋ ಮೂಲೆ ಕುತ್ಕೊಂಡು ಅಳ್ತಾ ಇರ್ತಾನೆ. ಮತ್ತೆ ಸ್ವಲ್ಪ ಕೇಳು ಪ್ರೀತಿ ಎಂಬುದು ಒಂದು ಗೀಳು ಹಚ್ಚಿಕೊಂಡ್ರ ಬಿದ್ದು ಬಿಡ್ತೀಯ. ಲವ್ ಹೆಸರು ಹೇಳಿ ಕೈ ಕೊಡ್ತಾರೆ. ನಿನ್ನಂತ ನೀನು ಇರು ಪ್ರೀತಿ ತಂಡಗ್ ಹೋಗದಿರು, ಹೋದ್ರೆ ನೀನು ಕಳೆದು ಹೋಗ್ತೀಯ. ಅಲ್ಲಿ ತಿರುಗಿ ಬರೋ ದಾರಿ ಮರಿತೀಯ. ಏಕ ಪ್ರೀತಿ ಭಾರ ನಿನ್ನ ತಲೆಯ ಮೇಲೆ ಹೇಳು, ಎತ್ತಿಕೊಂಡ್ರೆ ಇಳಿಸಲಾಗದ ಪ್ರೀತಿ ಒಂದು ಗೋಳು. ಏಕೆ ಪ್ರೀತಿ ಭಾರ ನಿನ್ನ ತಲೆಯ ಮೇಲೆ ಹೇಳು, ಎತ್ತಿಕೊಂಡ್ರೆ ಇಳಿಸಲಾಗದ ಪ್ರೀತಿ ಒಂದು ಗೋಳು. ಏನೋ ಮಚ್ಚ ಸ್ವಲ್ಪ ಕೇಳು ಪ್ರೀತಿ ಎಂಬುದು ಒಂದು ಗೀಳು ಹಚ್ಚಿಕೊಂಡ್ರ ಬಿದ್ದು ಬಿಡ್ತೀಯ. ಲವ್ ಹೆಸರು ಹೇಳಿ ಕೈ ಕೊಡ್ತಾರೆ. ನಿನ್ನಂತೆ ನೀನು ಇರು ಪ್ರೀತಿ ತಂಡಗ್ ಹೋಗದಿರು, ಹೋದ್ರೆ ನೀನು ಕಳೆದು ಹೋಗ್ತೀಯ. ಅಲ್ಲಿ ತಿರುಗಿ ಬರೋ ದಾರಿ ಮರಿತೀಯ. ಮನಸ್ಸು ತುಂಬಾ ಪ್ರೀತಿ ಕಂಡೆ, ಪ್ರೀತಿಯನ್ನು ಹಚ್ಚಿಕೊಂಡೆ, ಪ್ರೀತಿಗಾಗಿ ಮನಸ್ಸು ಸೋತೇನು, ನಾ ಮನಸ್ಸು ಸೋತು ಸತ್ತೆ ಹೋದೆನು. ಉಸಿರು ಕೂಡ ಭಾರವಾಯ್ತು ಅಮೃತಾನು ಖಾರವಾಯ್ತು, ಉಸಿರು ಕೂಡ ಭಾರವಾಯ್ತು ಅಮೃತಾನು ಖಾರವಾಯ್ತು. ನೀರಿನಿಂದ ತುಂಬಿತು ಕಣ್ಣೆ, ನಾ ಹೇಗೆ ನಿನ್ನ ಮರೆಯಲಿ ಹೆಣ್ಣೆ. ಮನಸ್ಸು ಕೊಟ್ಟ ಮೇಲೆ ನಿನಗೆ ಏನು ಆಯ್ತು ತಿಳಿಯಿತ, ನನ್ನ ನಾನು ಕಳೆದುಕೊಂಡೆ ಜೀವನವೇ ಅಳಿಯಿತ. ಮನಸ್ಸು ಕೊಟ್ಟ ಮೇಲೆ ನಿನಗೆ ಏನು ಆಯ್ತು ತಿಳಿಯಿತ, ನನ್ನ ನಾನು ಕಳೆದುಕೊಂಡೆ ಜೀವನವೇ ಅಳಿಯಿತ. ಸೂಪರ್ ಸಿಂಗರ್, ಸ್ವಲ್ಪ ನಿಲ್ಸಪ್ಪ, ನೀನು ಹಾಡಿ ಸಾಕು ಸಾಕು. ನಮ್ಮ ಫ್ರೆಂಡ್ ಹೋಗ್ತಾವನೆ, ಏ ನಿಂತ್ಕೊಳ. ಏ ಫ್ರೆಂಡ್ಸ್ ಬಂದ್ರೋ ಇಲ್ಲಿ ಬಂದ್ರೋ ಇಲ್ಲಿ ಬಂದ್ರೋ. ಏನ್ ಮಗ ಆಯ್ತು? ನಾನೇನಾದ್ರು ಐಟಮ್ ಸಾಂಗ್ ನ ಹಾಡ್ದೆ, ಹಾಡನ್ನ ಅರ್ಧಕ್ಕೆ ನಿಲ್ಸೋದಕ್ಕ. ಆಮ್ ಲೆಟ್ಸ್ ಕಂಟಿನ್ಯೂ. ನಾನು ಯಾಕೋ ಅವಳು ನೋಡಿದೆ, ನಾನು ಯಾಕೋ ಅವಳನ್ನ ಪ್ರೀತಿ ಮಾಡಿದೆ, ತುಂಬಾ ಓವರ್ ಆಗಿ ಬಿಲ್ಡಪ್ ಕೊಡ್ತಿದ್ದಾಳೋ. ಮಚ್ಚಾ, ನಿನಗೋಸ್ಕರ ಸುಮ್ನೆ ಇದ್ದೀನಿ, ಇಲ್ಲಾಂದ್ರೆ ಎಲ್ಲ ಚೆನ್ನಾಗಿ ದಬಾಯಿಸ್ತಿದ್ದೆ. ಮಗ, ನನ್ ಮುಖ ನೋಡ್ಕೊಂಡು ಸುಮ್ನೆ ಇರ್ಬೇಡ, ಸೀದಾ ಹಂಗೆ ಹೋಗು. ನಾಲ್ಕನೇ ಕ್ರಾಸಲ್ಲಿ ಅವಳ ಮನೆ, ಮುಖಕ್ಕೆ ಹೊಡೆದಾಗೆ ನಾಲ್ಕು ವಾಕ್ಯ ಕೇಳ್ಕೊಂಡ್ ಬಾ. ಹೋಗೋ ಹೋಗೋದಿಲ್ಲ ಅಂದ್ಕೊಂಡಿದ್ಯಾ? ಈ ಜನ್ಮದಲ್ಲಿ ನೀನ್ ಆ ಕ್ರಾಸ್ಗೂ ತಲೆ ಹಾಕೋದಿಲ್ಲ. ಮಗ, ಅವಳಿಗೇನು ಅನ್ಬಾರ್ದು ಕಣ, ಅವಳು ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಅಂತ ನಮ್ಗೆ ಯಾವಾಗ್ಲೂ ಗೊತ್ತು. ಇವನೇ ಬಲವಂತ ಮಾಡ್ಕೊಂಡು ಅವಳಿಂದ ಹೋಗಿದ್ದು. ಅಪ್ಪ, ಅಯ್ಯೋ ಸರಿ ಕಣಪ್ಪ, ಅವಳು ದೇವತೆ ತರ ಇದ್ದಾಳೆ. ನಿನ್ಗೇನಪ್ಪ ಸೀನು, ಅವಳು ನನಗ್ ತಾನೇ ಹೇಳಿದ್ದು, ಅದಕ್ ನೀವ್ಗಳು ಬೇಜಾರು ಮಾಡ್ಕೊಂಡ್ರೆ ಇವಾಗ ಹೇಳ್ರೋ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಮುಖ ಕಾಸಿಡಲ್ಲ ಹಾಕ್ಬಿಡ ಕಣೋ. ಅಯ್ಯೋ, ನನ್ ಮನ್ಸಿಂದ ತೆಗ್ದಾಕ್ತೀನಿ ಅಂತ. ಅದೇ ತಾನೇ ನಿನ್ಗೆಲ್ಲಿ ಬರುತ್ತೆ ರೋಷ ಅನ್ನೋದು. ಕೋಪ ಬಂದ್ರೆ ಅವಳು ನನಗ್ ಬೈದಂಗೆ ನಾನು ಅವಳಗ್ ಬೈತೀನಿ. ಏನ್ ಮಾಡೋದಕ್ಕಾಗುತ್ತೆ, ಸುಮ್ನೆ ಇರ್ಬೇಕು ಅಷ್ಟೇ. ಯಾಕೆ ನಾಳೆ ನಿಲ್ಸ್ಬಿಟ್ಟು ನೀನ್ ಬೈ? ಏಯ್ ಸುಮ್ನೆ ಇರೋ, ಅದಕ್ ಫೋನು ಹೋಗ್ ಸುಮ್ನೆ ಸೀನ್ ಮಾಡಿದ್ರೆ ಚೆನ್ನಾಗಿರಲ್ಲ, ಅದಕ್ ಹೊಸ ಫೋನ್ ಕೂಡ ತಗೋಬೇಕು. ಲೋ ಅಳಿಮಯ್ಯ, ಫೋನ್ ತಗೊಳೋದೇನೋ ಸೋಪ್ ತಗೊಳೋದ್ ಅನ್ಕೊಂಡ್ಯಾ? ಅದು ಅವಳು ಹೇಳಿರೋ ಫೋನು 40,000-50,000 ರೂಪಾಯಿವರೆಗೂ ಆಗುತ್ತೆ. ಅಷ್ಟ್ರಲ್ಲಿ ಅವಳು ಪ್ರೀತಿ ಮಾಡಿ ಮದ್ವೆ ಆಗಿ ಮಕ್ಕಳನ್ನು ಹೆತ್ಬಿಡ್ತಾಳೆ, ಆಮೇಲೆ ನಿನ್ ಜೀವನಾನೇ ಮುಗ್ದೋಗತ್ತೆ. ಆಮೇಲೆ ನೀನ್ ನಿನ್ ಮನೇಲಿ ಕುತ್ಕೊಂಡು 6 ಗಂಟೆ ನಂತರ ಟಿವಿ ಸೀರಿಯಲ್ ನೋಡಕ್ಕೆ ಲಾಯಕ್ಕು. ಫೋನು ಸಿಕ್ಕು ಬಿಡ್ತು. ರುಕ್ಕು, ಬೇಗ ಬಂದು ಬಾಗ್ಲು ತೆಗೆ.
ಏಯ್ ಕಳ್ತನ ಮಾಡ್ಬೇಕೇನೋ ಮಗ? ಮಾಡು ಮಗ, ನಾನಿದ್ದೀನಲ್ಲ. ಸಿಕ್ಕಾಕೊಂಡ್ರೆ ಸಿಕ್ಕಾಕೊಂಡ್ರೆ ಅವನ್ ನೋಡು ಸರಿಯಾಗಿ ಟೈಟ್ ಆಗ್ಬಿಟ್ಟವನೆ. ನಮ್ಗೆ ಇವನ್ ಬಿಟ್ರೆ ಬೇರೆ ಯಾರು ಸಿಗೋದಿಲ್ಲ. ಮಾಡು. ಇಲ್ಲ ಮಚ್ಚ, ಪೊಲೀಸ್ ಮ್ಯಾಟರ್. ನಾನ್ ಬೇಕಾದ್ರೆ ಇನ್ಸ್ಪೆಕ್ಟರ್ ಫೋನ್ ಮಾಡ್ಲಾ? ಅಯ್ಯಯ್ಯೋ, ನಾನ್ ಜೊತೆಗೆ ಇರೋದ್ರಿಂದ ನಿನಗೆ ಗೊತ್ತಾಗಿಲ್ಲ. ಸ್ಟೇಷನ್ ಅಲ್ಲೂ ಜನ ಇದ್ದಾರೆ ಮಗ. ನೀವು ಪ್ಲಾನ್ ಮಾಡ್ತಾರೆ, ಸಿಗಾಕೊಂಡ್ರೆ ಎಲ್ಲ ನೀನೇ ಹೇಳ್ತೀಯ. ಇವನೇನಪ್ಪ ನಿಂತ್ಕೊಳಕಾಗ್ದೆ ಮಲ್ಕೊಂಡ್ಬಿಟ್ಟಿದಾನೆ. ಹೇಯ್ ಕೌನ್ಸಿಲರ್ ಕಣೋ, ಏನೋ ಮಾಡೋದು. ಎಷ್ಟು ಕಾಯ್ಬೇಕು ನಿಂಗೆ? ಮಾಡ್ತಾ ಇದ್ದೇನೆ ಇಲ್ಲಿ. ಏನ್ರೋ, ಮೊದ್ಲೇ ರಾತ್ರಿ ಚೆನ್ನಾಗಿ ಚರ್ಮ ಸುಲ್ದಿದೀವಿ, ಕೌನ್ಸಿಲ್ ಬೇರೆ ಬರ್ತಿದ್ದಾರೆ, ಅವ್ರ ಮೊಬೈಲ್ ನ ಕದಿಯಕ್ ನೋಡಿದೀರಾ? ಅವ್ರು ಬಂದು ನಿಮ್ಮನ್ನ ಏನ್ ಮಾಡ್ತಾರೋ ಗೊತ್ತಾಗ್ತಿಲ್ಲ. ಬಂದ್ರು ಲೇ ಎದ್ದಳ್ರೋ. ನಮಸ್ಕಾರ, ನಮಸ್ಕಾರ. ಬರ್ತಿದ್ದಾನೆ ಸರ್. ನಮಸ್ಕಾರ. ಅಯ್ಯೋ ಇಲ್ಲೇ ಇದ್ದೀರಾ, ಬಂದ್ರು. ಅಯ್ಯೋ ಉದ್ದು ಮಕ್ಳ. ನಿಂತ್ಕೊಂಡಿದ್ದೀರಲ್ಲ, ಖಡಕ್ಕಾಗಿ ನಿಂತಿದ್ದೀರಾ, ಬಿಡಿ. ನೀವು ಫಸ್ಟ್ ಎದ್ ನಿಂತ್ಕೊಳ್ಳಿ. ಕೌನ್ಸಿಲರ್ ಕಣೋ, ಏನಪ್ಪ ನಮ್ಮ ಹುಡುಗರೇನೆ, ತಪ್ಪೆಲ್ಲ ಮಾಡಲ್ಲ ಇವರು. ನನ್ನನ್ನು ಕಾಪಾಡಕ್ಕೇನ್ ಬಂದಿದ್ದಷ್ಟೇ ಅವರು. ನೀವು ನೋಡಿದ್ರೆ ಅವ್ರನ್ನೇ ತಕೊಂಡು ಬಂದು ಕುಡಿಸ್ಕೊಂಡಿದ್ದೀರಾ. ಧಾರಾಳವಾಗಿ ಕರ್ಕೊಂಡು ಹೋಗಿ. ನನಗೆ ಬೆಳಿಗ್ಗೆನೆ ವಿಷಯ ಗೊತ್ತಾಯ್ತು. ರಾತ್ರಿ ಗೊತ್ತಾಗಿದ್ದಿದ್ರೆ ನಿಮ್ಮನ್ನ ಕರ್ಕೊಂಡು ಹೋಗ್ತಿರ್ಲಿಲ್ವಾ ನಾನು? ಎಫ್ ಐ ಆರ್ ಏನಾರ ಹಾಕಿದಾರಾ? ಇಲ್ಲ ಇಲ್ಲ ಇಲ್ಲ. ಇನ್ನೇನಪ್ಪ, ಮತ್ತೆ ಹುಡುಗರು ಏನು ಮಾಡಿಲ್ವಲ್ಲ, ಕರ್ಕೊಂಡು ಹೋಗ್ಲಾ ಜೊತೆಗೆ. ಕರ್ಕೊಂಡು ಹೋಗಿ. ಮತ್ತಿನ್ನೇನು, ಹೆಡ್ ಕಾನ್ಸ್ಟೇಬಲ್ ಹೇಳಾಯ್ತಲ್ಲ, ರಾತ್ರಿ ಎಲ್ಲ ಎಲ್ಲೂ ಸುತ್ತಲೇ ಸುಮ್ನೆ ಮನೆ ಹೋಗಿ ಬಿದ್ಕೊಳ್ಳಿ, ಸರಿ ಅಂತ ಹೇಳ್ರೋ, ಅರ್ಥ ಆಯ್ತು ಅಂತ. ಅಮ್ಮ, 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 ಅಪ್ಪ, ಅಮ್ಮನ ಎಲ್ಲೋ ಹೋಗಿದ್ದೆ, ಎಲ್ಲೋ ಹೋಗಿ ಸಾಯ್ತಿದ್ದೆ ಹೇಳೋ, ಹೇಳ ಸಾಯೋ. ಎಲ್ಲೋ ಹೋಗಿದ್ದೆ ರಾತ್ರಿ, ಎಲ್ಲ ಎಲ್ಲೋ ಹೋಗಿದ್ದೆ ಬೇವರ್ಸಿ ಹಂದಿ ಮುಂಡೆದೆ, ಎಲ್ಲೋ ಸಾಯ್ತಿದ್ದೆ ಹೇಳೋ, ನಾಯಿ ಮುಂಡೆದೆ. ಆ ಹುಡುಗಿ ನನಗೆ ಬೈದಿದ್ ವಿಷಯ ನಿನಗೆ ಗೊತ್ತಾಗಿರ್ಬೇಕು. ಅದು ಓಕೆ, ನಾನು ಸ್ಟೇಷನ್ ಹೋಗಿದ್ ವಿಷಯ ನಿನಗೆ ಹೇಗಮ್ಮ ಗೊತ್ತಾಯ್ತು? ಮಾತ್ ಬದಲಾಯಿಸ್ತೀರಾ? ಸರಿಯಾಗಿ ಹೇಳು, ಸ್ಟೇಷನ್ ಏನಕ್ಕೋ ಹೋಗಿದ್ದೆ ಹೇಳೋ. ಅಮ್ಮ ಫಸ್ಟ್ ಅದನ್ನ ಕೆಳಗೆ ಹಾಕಮ್ಮ. ನೀನ್ ಅಂತ್ಕೊಂಡಿರೋಗ ಏನಾಗಿಲ್ಲ, ಸ್ಟೇಷನ್ ನ ಕೆಡಬೇಕು ಅಂತಕೊಂಡಿದ್ರು, ಅದು ನೋಡಕಂತಾನೆ ಹೋಗಿದ್ದೆ ಅಷ್ಟೇನೆ. ಇದ್ ಗೊತ್ತಿಲ್ದೆ ಹೊಡಿತಿಯಲ್ಲಮ್ಮ. ಹೋಗೋ ಹೋಗು, ನನ್ಗ ಅರ್ಥ ಆಗಲ್ಲ. ರಾತ್ರಿ ಊಟ ಮಾಡಕ್ ಬರ್ತಿಯಲ್ಲ, ಅವಾಗ ಬಾ, ವಿಷ ಹಾಕೊಡ್ತೀನಿ. ಎಷ್ಟತ್ತ ವೇಟ್ ಮಾಡೋದು? ಏಯ್ ಸುಮ್ನೆ ಇರಪ್ಪ, ಬೆಳಗ್ಗೆ ತಾನೇ ನಾನು ಬಯಸ್ಕೋ ಬರ್ತಾ ಇದ್ದೀನಿ. ನೈಟ್ ಎಲ್ಲಿ ಹೋಗಿದ್ದೆ, ಏನ್ ಮಾಡ್ತಿದ್ದೆ, ಪೊರ್ಕಿಗಳ ಜೊತೆ ಇರ್ತೀಯ ಅಂತ ಹೇಳಿದ್ರು. ಇದ್ರ ಬಗ್ಗೆ ಬೆಳಗ್ಗೆನೆ ಕಿರ್ಚಾಡ್ತಿದ್ರು. ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡ್ ಬರ್ಬೇಕಂದ್ರೆ ಅಪ್ಪ. ಅದಕ್ಕೆ ಮಗ ನಾನು ಮನೆಗೆ ಹೋಗೋದಿಲ್ಲ. ನಾವೆಲ್ಲ ಮನೆಗೆ ಹೋದ್ರೆ ಹಾಸಿಗೆಗೆ ಕಟ್ಟಾಕ್ಬಿಟ್ಟು ಬೀಗ ಹಾಕ್ಬಿಡ್ತಾರೆ ಮನೆಗೆ. ಯಾಕೆ ವಯಸ್ಸಾದ ಕಾಲದಲ್ಲಿ ಅವ್ರಿಗೆ ತೊಂದರೆ ಕೊಟ್ಕೊಂಡು? ಏನೋ ಮಚ್ಚ ಹೇಳ್ತಾ ಇದೀಯ, ನೀವಿಬ್ರು ಮನೆಗೆ ಹೋಗ್ಲಿಲ್ವಾ? ಸರಿ ಆಯ್ತು. ಏನ್ ಪ್ಲಾನು? ಈಗ ನನ್ಗೊಂದು ಫೋನ್ ಬೇಕು. ಯಾಕ ಮಗ, ಸ್ನಾನ ಮಾಡ್ಬೇಕಾದ್ರೆ ಫೋನ್ ಕೆಳಗೆ ಹಾಕ್ಬಿಟ್ಟಿಯೋ ಏನೋ? ಏ ಏನ್ ಹೇಳ್ತಿದ್ಯಾ, ನೆನ್ನೆ ರಾತ್ರಿ ಏನ್ ಮಾತಾಡ್ದೆ ಅಂತ ಗೊತ್ತು ತಾನೆ? ಆ ಹುಡುಗಿ ಇಂಪ್ರೆಸ್ ಮಾಡೋದಕ್ಕೆ ಹೊಸ ಫೋನ್ ತಗೊಂಡು ಹೋಗು ಅಂತ ಹೇಳಿದ್ದೀನೇ ತಾನೆ. ಏನೋ ಮರ್ತೋಗ್ಬಿಟ್ಯಾ? ಲೇವ್ ಏನ, ನೆನ್ನೆ ನೈಟ್ ನಡೆದಿರೋ ಕತೆ ಜೊತೆ ಎಲ್ಲ ಮರ್ತಿದ್ಯಾ ಅನ್ಕೊಂಡ್ರೆ ಮತ್ತೆ ಪ್ರಾರಂಭದಿಂದ ಶುರು ಮಾಡ್ತಾ ನೋಡ್ದ್ಯಾ? ಬರೀ ಮಾತಾಡ್ಬೇಕಾದ್ರೆ ಅಷ್ಟೇ, ಅದನ್ ಮಾಡೋಣ ಇದನ್ ಮಾಡೋಣ ಅಂತ ಹೇಳ್ತೀರ, ಒಂದ್ ಎರಡ್ ದಿನ ಆದ್ಮೇಲೆ ಅದನ್ನ ಮರ್ತೇ ಹೋಗ್ತೀರಾ. ಮತ್ತೆ ನನಗೆ ಅವಮಾನ ಆಗಿದ್ದೆಲ್ಲ ಹಾಗಲ್ಲ ಕಣೋ.
ಏ ಬಾಯಿ ಮುಚ್ಚೋ, ಅದೆಲ್ಲ ನನಗೆ ಗೊತ್ತಿಲ್ಲ. ಆ ಹುಡುಗಿ ಮಾಡಿದ ತಪ್ಪು ನಾನು ಒಂದ್ಸಲನಾದ್ರೂ ಮಾಡ್ಬೇಕು, ಅರ್ಥ ಆಯ್ತಾ? ಅದಾದ್ಮೇಲೆ ನೀನ್ ಹೇಳ್ದಂಗೆ ಪ್ರೀತಿನೂ ಬೇಡ, ಕಳ್ತನಾನು ಬೇಡ. ಕರೆಕ್ಟ್ ಮಗ, ಇನ್ಮೇಲೆ ನೀನ್ ಯಾಕೆ ಫೀಲ್ ಮಾಡ್ಕೋಬೇಕು, ನಿನ್ನಿಂದ ನಾವು ಫೀಲ್ ಮಾಡ್ಕೋಬೇಕು? ಅದೇ ಆ ಹುಡುಗಿನ ಕಿತ್ತಾಕ್ಬೇಕು ಅಂತ ಅನ್ಕೊಂಡೆಲ್ಲ. ಬಿಡು ಮಗ, ಇನ್ಮೇಲೆ ನಮ್ ನಡುವೆ ನೋ ಲವ್, ನೋ ಟೆನ್ಷನ್, ಟೋಟಲ ಟೈಮ್ ವೇಸ್ಟ್ ಮಗ. ಜಾಲಿ ಆಗಿರೋಣ ಕಣ. ಕೊಡೋ ಕೈ. ಹ್ಮ್. ಏನ ಮಗ ಲಕ್ಷ್ಮಣ, ಅವಳನ್ ಖಂಡಿತ ಬಿಡೋದಿಲ್ಲ ತಾನೆ? ಊರ್ಸಾಕ್ಬಿಡೋಣ ಕಣ. ಮಚ್ಚಾ, ನಿನ್ನ ನಂಬಿ ಇಲ್ಲಿ ಬಂದಿದ್ದೀನಿ. ಜೇಬಲ್ ಬರೀ 300 ರೂಪಾಯಿ ಇದೆ, ಒಳ್ಳೆ ಫೋನ್ ಸಿಗುತ್ತೆ ತಾನೆ? ಅಯ್ಯೋ ಪಾಪಿ, ಇಲ್ಲಿ ಬರೀ 30 ರೂಪಾಯಿಗೆ ಫೋನ್ ಸಿಗತ್ತೆ ಕಣ. 4,000, 4,500, 5,000. 4,000, 5,000 ರೂಪಾಯಿ ಅಣ್ಣ, ಇದಕ್ಕಿನ್ನ ಕಡಿಮೆ ಇಲ್ವಾ ಅಣ್ಣ? 1,500 ಕೊಡ್ಲಾ ಅಣ್ಣ? ಅದಕ್ಕಿನ್ನ ಕಡಿಮೆ ಇದೆಯಾ? ಅದಕ್ಕೂ ಕಮ್ಮಿ ಅಂದ್ರೆ 100, 150 ಹೇಳ. ಅಷ್ಟೊಂದು ಚಿಪ್ ಎಲ್ಲ ಬೇಡಣ, ಹೈ ರೇಂಜಲ್ಲಿ ಒಂದು 300 ರೂಪಾಯಿಗೆ. ಏನೋ ಮಾತಾಡ್ತೀಯ ನೀನು, ಏನೋ ಒಂದು ಮಾಡೋಣ. 1,300 ರೂಪಾಯಿ ಕೊನೆ ರೇಟು, ಕೊಟ್ಬಿಡ್ಲಾ ಅಣ್ಣ? ನಿಜವಾಗ್ಲೂ ನಮ್ಮ ಹತ್ರ 300 ರೂಪಾಯಿನ ಇರೋದು, ಅದಕ್ಕೆ ತಕ್ಕಂತೆ ಮೊಬೈಲ್ ಕೊಡಿ. ಮೊದ್ಲೋಗ ಇಲ್ಲಿಂದ, ಬೆಳಗ್ಗೆ ಬೆಳಗ್ಗೆ ಬಂದು ತಲೆ ತಿಂತ ಇದ್ದಾರೆ. ಅಣ್ಣ ಏನ್ ನಾವಾಗ ಬಂದ್ವ, ನಾವು ಹೋಗ್ತಿದ್ವಿ, ನೀವೇ ತಾನೇ ಕರೆದಿದ್ದು. ನಿಮಯ್ಯ, ಇವ್ರ ಮುಖ ನೋಡ್ತಾ ಇದ್ರೆ ಆಮೆ ತರ ಇಲ್ಲ. ಏಯ್ ಲೇ, ಬಾರ ಬಾರೋ, ಹೊರಡ್ರ ಆಚೆಗೆ, ಹೋಗ ಚೈನಾ ಸೆಟ್. ನೀನ್ ಬರ್ಬೇಡ್ರಿ, ನೀವು ಕೇಳಿದ ಫೋನು ತಗೊಳ್ಳಿ. ಇದು ಫೋನಾ? ಏನ್ರೇ ಫೋನ್ ತೋರಿಸಿ ಅಂದ್ರೆ ಫೋನ್ ಒಳಗಡೆ ಇರೋ ಬ್ಯಾಟ್ರಿನ ತೋರಿಸಿದೀರಾ? ಅಣ್ಣ ನೀವು ಕೇಳಿದ್ದೆ ಟಚ್ ವಿತ್ 4G, ಅದೇ ಇದು. ಸರಿ ಹೋಯ್ತು, ಇಷ್ಟೇ ಇದೆ ಇದು 4G. ಯಾಕೋ ಯಾಕೋ ನೀನ್ ಯಾಕೋ ಟೆನ್ಷನ್ ಆಗ್ತಿದ್ಯಾ ಅವ್ನ ಮುಂದೆ? ಒಟ್ಟಿಗೆ ಸೇರ್ಕೊಂಡಿದ್ರು ಅನ್ಕೋ, ಕತ್ತರ್ಸಾಕ್ ಬಿಡ್ತಾ ಇದ್ರು. ಇಲ್ಲಿ ನೋಡೋ, ನಾನು ಹೇಳಿದ್ ಕೇಳೋ, ಒಂದು 6 ತಿಂಗಳು ವೈಟ್ ಮಾಡೋ, ನಾವು ಚೆನ್ನಾಗಿ ಸಂಪಾದನೆ ಮಾಡಿ ಅವಳಿಗಿಂತ ದೊಡ್ಡ ಮೊಬೈಲ್ ನ ತಗೋಣ. ಹೇಳು ಮಗ, ಓವರ್ ಆಗಿ ಮಾಡ್ತೀಯ. ನೋ, ಒಳ್ಳೆದಕ್ಕೆ ತಾನೇ ಹೇಳ್ತಾ ಇರೋದು. ನೋಡೋ ಎಲ್ಲಿ ಹೋಗ್ತಾವ್ ನೋಡೋ ಅವನು. ಬಿಡ ಎಲ್ಲ ಅಣ್ಣ, ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ, ನಾನು ಬ್ಯಾಂಕಲ್ಲಿ ವರ್ಕ್ ಮಾಡೋದು. ಏನೋ ಇದು ವೇಟೇ ಇಲ್ವಲ್ಲ. ಅಯ್ಯೋ ಏನಪ್ಪ ಮಾಡೋದು, ಹೇಗ ತಪ್ಪಿಸ್ಕೊಳ್ಳೋದು? ಮುಗೀತು. ಓ, ಹಿಂದೆನೆ ನಿಂತ್ಕೊಂಡ್ಬಿಟ್ಟಿದ್ದೇನಪ್ಪ ನೀನು. ಏನಾ ಏನಾ ಏನಾ? ಒಂದ್ ನಿಮಿಷ. ಎಲ್ಲ ಫೋನು? ಏ, ಇದಕ್ಕೋಸ್ಕರ 50 ಕಿಲೋಮೀಟರ್ ಓಡಿಸ್ಕೊ ಬಂದ? ಲವರ್ ಗಿಫ್ಟ್ ಕಣೋ, ಹೆಂಗ ಬಿಡೋದು? ನಿಮ್ಮಂತವ್ರಿಗೆಲ್ಲ ಲವರ್? ಛೇ, ಒಂದ್ ಮಾಡಣ. ಇದಕ್ಕೂ ಮೇಲೆ ಅವನಿಗೆ ಏನ್ ಮಾಡ್ತೀಯ? ಇಲ್ಲ, ಒಂದು ಬಾಕಿ ಇದೆ. ಏನೋ ಅದು, ನಾನು ನಿಮ್ ತರ ಕಳ್ಳನೆ? ಏನೋ, ನೀನ್ ಲೋ ಮ್ಯಾಟ್ರಿಗೆ ಫೋನ್ ಬೇಕು ಅಷ್ಟೇ ತಾನೇ? ಅಣ್ಣ ಸರಿಯಾಗಿ ಕಣ್ಣು ಹಿಡಿದ್ರು ನೋಡಿದ್ಯಾ? ತಗೊಂಬಗ, ಇವಾಗ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ. ನನಗೊಬ್ಬನ ತೋರಿಸ್ತೀನಿ. ಇವಾಗ ಮಾಡಿದ್ರಲ್ಲ, ಅದನ್ನೇ ಸರಿಯಾಗಿ ಮಾಡಿದ್ರೆ ಫೋನು ಸಿಗುತ್ತೆ, ಕಾಸು ಸಿಗುತ್ತೆ. ಏನ್ ಹೇಳ್ತೀರಾ? ಅಣ್ಣ, 3 ಜನ ಹುಡುಗರು ಬಂದಿದ್ರಣ್ಣ, ಎಲ್ಲಿ ಕಳಿಸ್ಬೇಕು? ಅಂಗಡಿಗೆ ಬೇಡಕಣ, ಕಳ್ಸೋ. ಇದುವರೆಗೂ ದೊಡ್ಡದಾಗಿ ಏನು ಎತ್ತಿದ್ದೀರಾ? ದೊಡ್ಡದಾಗೇನು ಎತ್ತಿಲ್ಲ ಅಣ್ಣ, ಕಷ್ಟಕ್ಕೋಸ್ಕರ ಚಿಕ್ಕ ಚಿಕ್ಕ ಮೊಬೈಲ್ನ ಎತ್ತಿದ್ದೀವಿ ಅಷ್ಟೇ. ಅಂದ್ಕೊಂಡೆ, ನಿಮ್ಮ ಮುಖ ಲಕ್ಷಣಗಳನ್ನು ನೋಡಿದ್ರೆ ಅಂದ್ಕೊಂಡೆ ಊಟಕ್ಕೆ ಸತ್ ಹೆಣತ್ತರ ಇದ್ದೀರಾ ಅಂತ. ಮೊದಲು ಒಂದೊಂದು ಸರಿಯಾಗಿ ತಿಳ್ಕೊಳ್ಳಿ. ಫೋನ್ನ ಎತ್ತಬೇಕು ಅಂದ್ಕೊಂಡ್ರೆ ಸುಮ್ಮನೆ ಆದರೂ ಸಾಧಾರಣವಾಗಿ ಎತ್ತಬಾರ್ದು. ಏನಕ್ಕೆ ಗೊತ್ತಿಲ್ಲದೆ ಕೈ ಹಾಕಿದ್ರೆ ಸಿಕ್ಕಾಕೋತೀರಾ. ಫೋನ್ ಎಲ್ಲೆಲ್ಲಿದೆ ಅಂತ ಮೊದಲು ಇಳಿದು ನೋಡಬೇಕು, ಆಮೇಲೆ ಮಾಡಿ. ಎತ್ತಿದ್ರೆ ಕಂಪನಿ ಫೋನು ಅಂತ ನೋಡ್ಕೊಂಡೈತಿ, ಆಗಲೇ ನಿಮಗೂ ದೊಡ್ಡದಾಗಿ ಸಿಗೋದು. ಅಣ್ಣ, ಇರೋದೇ 2-3 ಕಂಪ್ನಿಗಳು, ಮತ್ತೆ ಹೇಗಣ ಒಳ್ಳೆ ಮಾಡೆಲ್ ತಗೊಳ್ಳೋದು? ನಿಮಗೆ ಗೊತ್ತಿರೋದಲ್ಲ, ಸ್ಯಾಮ್ಸಂಗ್, ನೋಕಿಯಾ ಅಷ್ಟೇನೆ. ಅದು ಬಿಟ್ರೆ ಇನ್ನೇನೇನಿದೆ ಗೊತ್ತಾ? ಮೈಕ್ರೋಮ್ಯಾಕ್ಸ್, HTL, XTC, ಇಂಡೆಕ್ಸ್, ಕಾರ್ಬನ್, ಜಾವಾ, ಇನ್ನೋವಾ,
ವಿಡಿಯೋಕಾನ್, ಆಕ್ಸಸ್, ಹುವೈ, ವಿವೋ, ಓಪ್ಪೋ, ಡೆಲ್, ಐಕಾನ್, ಮೋಟೋ, ಮೈಕ್ರೋಸಾಫ್ಟ್, ಬ್ಲ್ಯಾಕ್ಬೆರಿ, ಸೋನಿ, ತೋಶಿಬಾ, ಪ್ಯಾನಸೋನಿಕ್, ಫಿಲಿಪ್ಸ್, ಎಲ್ ಜಿ, ರಿಲಯನ್ಸ್. ಈಗ ಜಿಯೋ. ನಮ್ಮ ಮೆಟ್ರೋ ಹತ್ತಿ ತಿರುಗಿ ಬರ ಬೆಂಗಳೂರು ಸುತ್ತಿ ಕಣ್ಣು ನೋಟ ಎಷ್ಟು ದೂರ ಹಾರಿದರು ಜನಸಾಗರವೇ ನಿನ್ನ ಮುಂದೆ ಇರುವರು ಚಕ ಚಕ ನಮ್ಮ ಮೆಟ್ರೋ ಹತ್ತಿ ತಿರುಗಿ ಬರ ಬೆಂಗಳೂರು ಸುತ್ತಿ ಕಣ್ಣು ನೋಟ ಎಷ್ಟು ದೂರ ಹಾರಿದರು ಜನಸಾಗರವೇ ನಿನ್ನ ಮುಂದೆ ಇರುವರು ಆ ಕಾಲ ಈ ಕಾಲ ಯಾವ ಕಾಲ ಆದರೂ ಸಂಡೇ ಮಾರ್ಕೆಟ್ ಲೋಕಲ್ ಚರ್ಚ್ ಸ್ಟ್ರೀಟ್ ಇತ್ತು ಯಾ ಮಾರಿದ್ರೆ ನಿನ್ನ ಫೋನು ಔಟ್ ಗುರು ನೋಕಿಯಾ ಮೋಟ್ರೋಲಾ ಸ್ಯಾಮ್ಸಂಗ್ ಕಾರ್ಬನ್ ಹೇಗೆ ತೋಚೋದು ನನ್ನ ನೋಡಿ ಪ್ಲಾನ್ ಮಾಡು ಆಸಸ್ ಓಪೋ ವಿವೋ ಫೋನು ಆದರೂ ಕಾಸು ಇದ್ದರೆ ನಿನ್ನ ಮುಂದೆ ಎಲ್ಲವೋ ಸ್ಟ್ರೀಟಲ್ಲಿ ಕಾಸು ಕೊಟ್ಟಷ್ಟು ಸಿಗುವುದು ಆ ಸ್ಟ್ರೀಟಲ್ಲಿ ಸೋನಿ ಜಿಯೋ ನಿಯೋ ಇವುಗಳು ಮಾತ್ರ ಐಫೋನ್ ಗಿಂತ ದೊಡ್ಡದು ಗಾತ್ರ ಲೆನೋವೋ ಎಸ್ಸಿಯಲ್ ಇಂಟೆಕ್ಸ್ ಲಾಭ ಸಂಡೆ ಮಾರ್ಕೆಟ್ ಅಲ್ಲಿ ಸಿಗದಿರೋ ಫೋನ್ ಇಲ್ಲ ಕಣ್ಣು ಕುಕ್ಕುವ ಫೋನ್ ಇನ್ನು ನೋಡಿದ ಮೇಲೆ ಕೀಪ್ಯಾಡ್ ಫೋನ್ ಇನ್ನು ಅಟ್ಟದ ಮೇಲೆ ಕಣ್ಣು ಕುಕ್ಕುವ ಫೋನ್ ಇನ್ನು ನೋಡಿದ ಮೇಲೆ ಕೀಪ್ಯಾಡ್ ಫೋನ್ ಇನ್ನು ಅಟ್ಟದ ಮೇಲೆ ಪಕ್ಕಾವಾಗಿ ಮಾಡಿದ್ರಿ ಕಣ್ರ ಎಂಜಾಯ್. ಏನಣ್ಣ ಬರೀ 4,000 ರೂಪಾಯಿ ಇದೆ ಎಲ್ಲ ಬ್ರ್ಯಾಂಡೆಡ್ ಫೋನ್ ಅಣ್ಣ. ಬ್ರ್ಯಾಂಡೆಡ್ ಅಂದ್ರೆ ಎಲ್ಲ ಕದ್ದಿರತ್ತಾನೆ ನೆನ್ಪಾಡಕ್ ನೀನ್ ಕದ್ಬಿಟ್ಟು ತಂದ್ಕೊಟ್ಬಿಡ್ತೀಯಾ? ಇದಾದ್ಮೇಲೆ ನಮ್ಮ ಕೆಲಸ ಇರೋದು ಒಂದು ಫೋನು ಪ್ಯಾಕ್ ಆಗಿ ಸೀಲ್ ಆಗಿ ಅಂಗಡಿಗೆ ಹೋಗುತ್ತೆ ಅಂದ್ರೆ ಅದ್ರ ಹಿಂದ್ಗಡೆ ಎಷ್ಟು ಜನ ಕೆಲಸ ಮಾಡ್ತಾರೆ ಗೊತ್ತಾ? ಈಗ ಒಳಗೆ ಹೋಗಿದ್ದು ಬರೀ ನೆಟ್ವರ್ಕ್ ಚೇಂಜ್ಗಷ್ಟೇ, ಆಮೇಲೆ ಬಿಚ್ಚೋದು ತೆಗಿಯೋದು ಬೋರ್ಡ್ ಚೇಂಜ್ ಮಾಡೋದು ಪ್ಯಾನಲ್ ಚೇಂಜ್ ಮಾಡೋದು ಇವ್ನ ಕಡೆಗೆ ಮುಗಿಸ್ಕೊಂಡು ಆ ಕಡೆ ಹೋಗೋದು ಅವನ ಕಡೆಯಿಂದ ಈ ಕಡೆ ಬರೋದು ಪ್ಯಾಕಿಂಗೊಬ್ಬ ಸೀಲ್ಗೊಬ್ಬ ಡೆಲಿವರಿಗೊಬ್ಬ ಇದೆಲ್ಲ ಮುಗಿದ್ಮೇಲೆ ಕೊನೆಗೆ ಅಂಗಡಿಗೆ ಹೋಗಿ ಇದು ಕಂಪ್ನಿ ಫೋನು ಅಂತ ಮಾರೋವರೆಗೂ ಇನ್ನೊಬ್ಬ. ಅಷ್ಟು ಜನಕ್ಕೆ 10-10 ರೂಪಾಯಿ ಕೊಟ್ರೇನೆ ಇಲ್ಲಿ ಕೆಲಸ ನಡೆಯೋದು, ಇಲ್ಲ ಅಂದರೆ ಕದ್ದಿರೋ ಫೋನ್ನ ಕೈಯಲ್ಲಿ ಎತ್ಕೊಂಡ್ರು ಏನು ಕಿತ್ತಾಕಾಗಲ್ಲ. ಅರ್ಥ ಆಯ್ತಾ? ಹೊರಡ ಹೊರಡ ಚಕ ಚಕ ನಮ್ಮ ಮೆಟ್ರೋ ಹತ್ತಿ ತಿರುಗಿ ಬಾರ ಬೆಂಗಳೂರು ಸುತ್ತಿ ಸ್ವಲ್ಪ ಹುಷಾರಾಗಿ ಸ್ವಲ್ಪ ಯಾಮಾರಿದ್ರು ಕುಯ್ದಾಗ್ತಾರೆ ಸೈಲೆಂಟ್ ಆಗಿ ಉಜ್ಜಿದರೆ ಅಲ್ಲ ಒದ್ದಿನ್ ಅಂದು ಹೊರಗೆ ಬಂದನು ಒಂದೇ ಸ್ವೈಪಿಗೆ 3.5 ವರ ಕೊಟ್ಟನು ಲೇಟೆಸ್ಟ್ ಅಂತಾನೆ ಫೋನ್ ಚೇಂಜ್ ಮಾಡುತ್ತಿ ನಿನ್ನ ಬಿಟ್ರೆ ಎಲ್ಲ ಇಲ್ಲಿ ಲೇಟೆಸ್ಟ್ ಆಗೈತೆ ಎಲ್ಲಿ ಇರದ ಗೋಲು ಮಾಲು ನೋಡು ಬಾಯಲ್ಲಿ ಬೆಂಗಳೂರು ಸಂಡೇ ಬಜಾರ್ ಒಮ್ಮೆ ನೋಡಲ್ಲಿ ಎಲ್ಲಿ ಇರದ ಗೋಲು ಮಾಲು ನೋಡು ಬಾಯಲ್ಲಿ ಬೆಂಗಳೂರು ಸಂಡೇ ಬಜಾರ್ ಒಮ್ಮೆ ನೋಡಲ್ಲಿ ಚಕ ಚಕ ನಮ್ಮ ಮೆಟ್ರೋ ಹತ್ತಿ ತಿರುಗಿ ಬಾರ ಬೆಂಗಳೂರು ಸುತ್ತಿ ಸರಿ ಸರಿ.
ಅಯ್ಯೋ ಛೇ, ತುಂಬಾ ಕಾಸ್ಟ್ಲಿ ಮೊಬೈಲ್ ಮಗ, ಎಷ್ಟು ಕಷ್ಟಪಟ್ಟು ಹೊಡೆದ ಗೊತ್ತಾ? ಕೈಗೆ ಸಿಕ್ಕಿದ್ದು ಬಾಯಿಗೆ ಸಿಕ್ಕದೆ ಹೋಯ್ತೆ. ಮಚ್ಚಿ, ಫೋನ್ ಕಳ್ತನ ಮಾಡೋದಕ್ಕೆ ಬುದ್ಧಿ ಇದ್ರೆ ಮಾತ್ರ ಸಾಲಲ್ಲ, ಬೇರೆ ಬೈಕ್ ಕೂಡ ಬೇಕು. ಅಯ್ಯಯ್ಯೋ, ಭಯ ಪಡ್ಬೇಡ ಬಿಡು, ಯಾವ ಆಂಗಲಿಂದ ಬೈಕ್ ತರನೇ ಕಾಣಿಸ್ತಿಲ್ವಲ್ಲ ಇದು. ಲವ್, ಖರ್ಜೂರ ತಿನ್ನೋದಕ್ಕೆ ನಾನು ಹಳೆ ಕಬ್ಬಣ ಕೇಳಿಲ್ಲ, ನಾನು ಕೇಳಿದ್ದು ಬೈಕು. ಎಸ್. ಏಯ್, ಏನು ತಮಾಷೆನಾ? ನಿನಗೆ ಕೊಬ್ಬ ಇದೇ ಬೈಕು, ಬರ್ದು ಹಾಕೋ, ಒಂದು ಗೊತ್ತಾಗ್ತಿಲ್ಲ. ರೇಯ್, ಮಳೆ ನೆಂದಿದ್ದಕ್ಕೆ ಪಳಪಳ ಅಂತ ಶೈನ್ ಆಗ್ತಿದೆ, ಸ್ವಲ್ಪ ಓಲ್ಡ್ ಆಗಿದೆ. ರೆಡಿ ಮಾಡಿದ್ರೆ ಸರಿ ಹೋಗುತ್ತೆ ಮಚ್ಚ, ಇದೆಲ್ಲ ಮ್ಯಾಟರ. ಮೊದಲು ಸ್ಟಾರ್ಟ್ ಮಾಡೋ. ಮಗ, ಕಷ್ಟಪಟ್ಟು ಅಮ್ಮನ ಹತ್ರ ಇಸ್ಕೊಂಡು ಗಾಡಿ ರೆಡಿ ಮಾಡಿಸಿದೀನಿ ಕಣೋ. ಏನ್ ರೆಡಿ ಮಾಡಿದ್ಯಾ? ಸ್ಪೀಡೇ ಇಲ್ಲ. ಈ ಸ್ಪೀಡ್ ಸಾಕು. ನಿಲ್ಸು ನಿಲ್ಸು, ಗಾಡಿ ಏನ್ರೋ? ಅಲ್ಲೊಬ್ಬ ನಿಂತ್ಕೊಂಡು ಫೋನ್ ನಲ್ಲಿ ಮಾತಾಡ್ತಾ ಇದ್ದಾನೆ ಕಣೋ. ಅವ್ನು ನೋಡಿದ್ರೆ ಒಳ್ಳೆ ಪರದೇಸಿ ತರ ಇದ್ದಾನೆ, ಅವ್ನು ಕಾಸ್ಟ್ಲಿ ಆಗಿರೋ ಫೋನ್ ಇಟ್ಕೊಂಡಿರ್ತಾನೆ. ನಿನ್ನ ಯಾರು ಕೇಳಿಲ್ಲ, ಸುಮ್ನೆ ಇರು. ಏಯ್, ಗಾಡಿ ತಿರುಗಿಸು. ಸರಿ, ಅಲ್ಲಿದ್ದ ನೋಡು. ಹೊಡೆದಿರೋ ಮೊಬೈಲು ಜಾಸ್ತಿ ಅವ್ರ ಕೈಲಿ ಇಟ್ಕೊಳ್ಳೋದು ಬೇಡ, ಸಿಮ್ ತೆಗೆದು ಬಿಸಾಕ್ಬಿಡೋಣ. ಅದಕ್ಕೆ ಮುಂಚೆ ಮೇರಿ ಹತ್ರ ಒಂದು ಚಿಕ್ಕ ಕೆಲಸ ಇದೆ. ಕರೆಕ್ಟ್ ಮಾಡ್ತಾನಲ್ವಾ? ಕನ್ಫರ್ಮ್? ಅದು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನಿನ್ ಹತ್ರ ಮಾತಾಡಕ್ ಏನಿಲ್ಲ, ದಾರಿ ಬಿಡು. ಏಯ್, ಅವತ್ ನೀನ್ ಮಾತಾಡ್ಬೇಕಾದ್ರೆ ನಾನು ಬಾಯಿ ಮುಚ್ಚಿಕೊಂಡು ಕೇಳಿಸ್ಕೊಂಡೆ ತಾನೆ, ಈ ಕಡೆ ಬಾ. ಅವತ್ ನೀನ್ ಮಾತಾಡಿದ್ದಕ್ಕೆ ನಾನು ಸಮಾಧಾನ ಹೇಳಿದೆ ಅಷ್ಟೇ. ಓ, ಇವಾಗ್ಲೂ ಕೂಡ ನಿನ್ನ ದಿಮಾಗ್ ಹಾಗೆ ಇದೆ, ಸ್ವಲ್ಪ ಕೂಡ ಬದಲಾಗಿಲ್ಲ. ನಿನ್ ಜೊತೆ ಮಾತಾಡ್ಲೇಬಾರ್ದು ಅಂದ್ಕೊಂಡಿದ್ದೆ, ಆದ್ರೆ ನಿನ್ನ ಹೀಗೆ ಬಿಟ್ರೆ ಯಾರ್ ನಿನ್ನ ಸರಿ ಮಾಡ್ತಾರೆ? ದುಡ್ಡಿದ್ರೆ ತಾನೇ ಹುಡುಗರ್ನ ನೋಡದ್ ನೀನು, ಇಲ್ಲಾಂದ್ರೆ ಹಾಗೆ. ಏಯ್, ಏನೇ, ಎಲ್ಲಿಂದ ಶುರು ಮಾಡ್ಬೇಕಂತಾನೆ ನನಗ್ ಗೊತ್ತಾಗ್ತಿಲ್ವಲ್ಲ. ನಿನ್ನ ಲವ್ ಮಾಡೋದಕ್ಕೆ ನಾನು ಜೋಕರ್ ತರ ಎಲ್ಲ ಯೋಚನೆ ಮಾಡಿದೀನಿ ಗೊತ್ತಾ ನಿನಗೆ? ಯೋಚನೆ ಮಾಡಿದ್ರೆ ನನ್ಗೆ ಬೇಜಾರಾಗುತ್ತೆ. ಅಲ್ಲ, ಫೋನ್ ಜೊತೆ ಕಂಪೇರ್ ಮಾಡ್ತಿಯಲ್ಲ ನೀನು, ನಾನು ಮತ್ತೆ ಫೋನ್ ಒಂದೇನಾ? ಅಥವಾ ಫೋನ್ನ ಮದುವೆ ಮಾಡಿಕೊಂಡು ಮಕ್ಕಳು ಮಾಡ್ಕೋತೀಯಾ? ಫೋನ್ ಅಂತ ಕೂಡಲೇ ಒಂದು ನೆನಪಾಯ್ತು, ನಿನ್ ಫೋನ್ ಸ್ವಲ್ಪ ತೋರಿಸು. ಆರೆ ಚೆ, ಸ್ವಲ್ಪ ತೋರಿಸೆ. ಬೇಜಾನ್ ಸೀನ್ ಮಾಡ್ತಾವಳೆ. ಅಯ್ಯ, ಯಾವ ಮಾಡ್ಲಪ್ಪ ಇದು, ಕಂಪ್ನಿನೇ ಗೊತ್ತಾಗ್ತಿಲ್ವಲ್ಲ ನನಗೆ. ಫೋನ್ ಪಳಪ್ಪಳ ಅಂತಿದೆ. ನೀನವತ್ತು ನನ್ನ ಫೋನ್ನ ಹೊಡೆದಾಕ್ದಂಗೆನೆ ಇವತ್ತು ನಿನ್ ಫೋನ್ ನಾನು ಹೊಡೆದಾಕ್ತೆ ಅಂದ್ಕೋ, ನನಗೂ ನಿನಗೂ ವ್ಯತ್ಯಾಸನೇ ಇರಲ್ಲ. ತಗೋ. ಅವತ್ತು ನೀನೇನು ಹೇಳಿದೆ? ಅವತ್ತು ನಾಲ್ಕು ವಿಷಯದ ಬಗ್ಗೆ ಮುಖ್ಯವಾಗಿ ಹೇಳ್ದಲ್ಲ, ಇವತ್ತು ನಾನು ಒಂದು ವಿಷಯನ, ಒಂದೇ ಒಂದು ವಿಷಯನ ಹೇಳ. ಬರ್ಲಾ? ಹೇಳೆ ಹೇಳೆ. ಹಲೋ, ಕೇಳಿಸ್ತಿದ್ಯಾ ಇಲ್ವಾ? ಏನೇ, ಲವ್ ಆಯ್ತಾ? ಹೇಯ್, ಹಾಗಂತ ನಾನು ಏನು ಹೇಳೇ ಇಲ್ಲ ಅಲ್ವಾ?
ಮತ್ ಮಾತಾಡ್ ಸಾಯಿ, ಸುಮ್ನೆ ಫೋನ್ ಮಾಡಿ ಹ್ಞೂ ಅಂತ ಇದ್ರೆ ನಾನೇನು ಅರ್ಥ ಮಾಡ್ಕೋಬೇಕು? ಅದ್ ಬಂದು ಅವನಿವತ್ತು ನನಗೆ ಅವಮಾನ ಮಾಡ್ದ ಅಲ್ವಾ, ನಾಳೆಯಿಂದ ಆ ದಾರಿಯಲ್ಲಿ ನಾನು ಹೇಗೆ ಓಡಾಡೋಕ್ಕಾಗುತ್ತೆ? ಎಲ್ಲರೂ ನೋಡ್ತಾರೆ, ನನಗೆ ಅಸಹ್ಯ ಆಗುತ್ತೆ. ಇವಾಗ ನಿನಗದು ಅರ್ಥ ಆಯ್ತಾ? ಹಾಗಾದ್ರೆ ನೀನು ಅವನಿಗೆ ಅಸಹ್ಯ ಮಾಡಿದಾಗ, ಹಾಗಾದ್ರೆ ನಿನಗೆ ಮಾಡಿದ್ರೆ ಮಾತ್ರ ನೋವಾ? ಹಾಗೇನಿಲ್ಲ ಕಣೆ. ಹಂಗೆ ತಾನೆ, ಪಾಪ ಕಣೆ, ಅವನು ಚಿಕ್ಕ ವಯಸ್ಸಿಂದ ನಿನ್ ಹಿಂದೆನೆ ಸುತ್ತ ಇದ್ದಾನೆ. ನೀನ್ ಇಷ್ಟ ಇಲ್ಲ ಅಂತ ಹೇಳಿದ್ರು ನಿನ್ ಹಿಂದೆನೆ ಸುತ್ತವನೆ. ಇವಾಗ್ಲೂ ಅವ್ನು ನಿನಗ್ ಬೈದ ಅಂತ ತಾನೇ ನೀನ್ ಅನ್ಕೋತಾ ಇರೋದು? ಆದ್ರೆ ಅವ್ನು ನಿನಗ್ ಬೈದಿಲ್ಲ ಕಣೆ, ನಿನಗ್ ಬೈದಂಗ್ ಬೈದು ಅವ್ನ ಲವ್ನ ನಿನ್ಗೆ ಹೇಳ್ತಾನೆ. ಸ್ವಲ್ಪ ಯೋಚನೆ ಮಾಡಿ ನೋಡು. ಹಲೋ ಹಲೋ, ಏನೇ ಕೇಳಿಸ್ತಾ ಇದೆಯಾ ಇಲ್ವಾ? ನಾಯಿ, ಕತ್ತೆ, ಬೀದಿ ನಾಯಿ, ನಾಯಿ ಬೊರ್ಕಿ. ಲವ್ ಯು, ಲವ್ ಯು. ಬರ್ಲಾ? ಚಿಯರ್ಸ್. ವೆರಿ ನೈಸ್, ಬ್ಯೂಟಿಫುಲ್. ಲವ್, ಸರಿಯಾಗಿ ಬರ್ಸ್ ಕುಡಿಯೋ. ತುಂಬಾ ದಿನಗಳು ಕಳೆದು ಸಂತೋಷವಾಗಿ ಕುಡಿತಿದ್ದೀವಿ, ಸಂಪಾದಿಸಿ ಕುಡಿತಿದ್ದೀವಿ. ಏನಾ ಫೀಲಿಂಗ್ ಕಣಪ್ಪ? ನನ್ನ ಫೀಲಿಂಗ್, ಏಯ್ ನೀನ್ ಹೇಳ, ಅವ್ಳು ನನಗೆ ಎಷ್ಟೇ ಬೈದ್ರು ಪಪ್ಪಿ ಲವ್ನ ಹೇಗೋ ಮರೆಯಕ್ಕಾಗುತ್ತೆ. ಸಾರಿ ಮಗ, ಅವಳೀಗ ಪಪ್ಪಿ ಅಲ್ಲ ಡಪ್ಪಿ. ಏಯ್, ಅವಳು ಹೇಗೆ ಇರ್ಲಿ, ಏಯ್ ಅವಳಿಗೆ ನಾನು ಇಷ್ಟ ಇಲ್ಲ ಅಂತ ಹೇಳಿದ್ಲು ಕಣ. ಇಷ್ಟ ಇದ್ರೆ ಓಕೆ, ಇಷ್ಟ ಇಲ್ಲ ಅಂದ್ರೆ ಬೇಕಾಗಿಲ್ಲ. ಆಮೇಲೆ ನಾನು ಬೈದೆ ಅಂತ ಸೂಸೈಡ್ ಗಿಸೈಡ್ ಏನಾದ್ರು ಅವಳೋಗಿ ಸೂಸೈಡ್ ಮಾಡ್ಕೋತಾಳ? ಹ್ಮ್, ನಿನ್ನ ಹತ್ರ ಮಾತಾಡ್ತಿದೀವಲ್ಲ, ನಾವೇ ಕಣ ಸೂಸೈಡ್ ಮಾಡ್ಕೋಬೇಕು. ಥ್ಯಾಂಕ್ ಯು. ಒಂದ್ ತಿಳ್ಕೊ ಮಗ, ಹುಡ್ಗೀರ ಅಂತವ್ರ ಅಂದ್ರೆ ಈಗಲೇ ಫೀಲ್ ಮಾಡೋಕ್ಕೆ ಶುರು ಮಾಡಿರ್ತಾರೆ. ಎಣ್ಣೆ ಮೇಲೆ ಸತ್ಯವಾಗ್ಲು. ಅವಳನ್ನು ನೋಡುತ್ತಲೆ ಹೃದಯ ಕೊಟ್ಟೆನು, ಮನಸ ಯಾತನೆ ಕೇಳಿಬಿಟ್ಟೆನು. ಅವಳ ದಾರಿ ಕಾಯುತ ಮನೆಯ ಬಿಟ್ಟೆನು, ನೋಟ ಒಂದಕ್ಕೆ ಊಟ ಬಿಟ್ಟೆನು. ಹೆಣ್ಣೆ ನಿನಗಾಗಿ ಎಲ್ಲ ಮರೆತೆನು, ನಿನ್ನ ನೋಡುತ್ತ ನನ್ನ ಮರೆತೆನು. ಹೆಣ್ಣೆ ನಿನಗಾಗಿ ಎಲ್ಲ ತೊರೆದೆನು, ನಿನ್ನ ನೋಡುತ್ತ ನನ್ನ ಮರೆತೆನು. ಬಿಟ್ಟೆ ಬಿಟ್ಟೆ ನಾನಂತೂ ಎಲ್ಲವೂ, ಏನೇ ಬಿಟ್ಟರು ನಾನಿನ್ನ ಬಿಡನು. ಯಯ್ಯ ನೆನಪು ಹೋಗದೆ ಓ ಹೆಣ್ಣೆ, ಮನಸೆ ಮಾತ ಕೇಳದೆ, ನನ್ನ ಎದೆಯ ಬಡಿತ ನಿನ್ ಹೆಸರ ಕೂಗಿ ಈಗ ಹಾಡಿದೆ. ನನ್ನ ಕಣ್ಣು ಕಟ್ಟಿದೆ ಪ್ರೀತಿಲಿ ಊರೆಲ್ಲ ಸುತ್ತಿದೆ. ಓಡಿ ಹೋಗಲೇ ನಾ ಹೇಗೆ, ಮೋಡಿ ನಿನ್ನದಲ್ಲವೇ. ಮಾತನ್ನು ಆಡೋದಿಲ್ಲ ನೋಡಿ ನೀ ಹಿಂಗೆಲ್ಲ ಕಣ್ಣಲ್ಲಿ ಕೊಲ್ಲುತ್ತಿರುವೆ. ಅವಳನ್ನು ನೋಡುತ್ತಲೇ ಅವಳನ್ನು ನೋಡುತ್ತಲೆ ಅವಳನ್ನು ನೋಡುತ್ತಲೆ ಹೃದಯ ಕೊಟ್ಟೆನು, ಮನಸ ಮಾತನೆ ಕೇಳಿಬಿಟ್ಟೆನು. ಅವಳ ದಾರಿ ಕಾಯುತ ಮನೆಯ ಬಿಟ್ಟೆನು, ನೋಟ ಒಂದಕ್ಕೆ ಊಟ ಬಿಟ್ಟೆನು.
ನೆನಪಿನಲ್ಲಿಯೇ ನಿನಗೆ ಒಂದು ಗುಡಿಯ ಕಟ್ಟಿದೆ, ಅಲ್ಲಿ ನಿನ್ನನು ನಾ ಇರಿಸಿ ನಿನ್ನ ಪೂಜೆಗೈಯುವೆ. ಮದುವೆಯಾಗದೆ ನಾ ನಿನ್ನ ಕಣ್ಣಿನಲ್ಲಿ ಇಟ್ಟೆನು, ಸುಮ್ಮನೆ ಇದ್ದ ನನ್ನನ್ನು ನೀ ಹೀಗೆ ಮಾಡಿದೆ. ಮಾತನ್ನು ಆಡೋದಿಲ್ಲ ನೋಡಿ ನೀ ಹೀಗೆಲ್ಲ ಕಣ್ಣಲ್ಲಿ ಕೊಲ್ಲುತ್ತಿರುವೆ. ಅವಳನ್ನು ನೋಡುತ್ತಲೇ ಅವಳನ್ನು ನೋಡುತ್ತಲೇ ಅವಳನ್ನು ನೋಡುತ್ತಲೇ ಹೃದಯ ಕೊಟ್ಟೆನು, ಮನಸ್ಸ ಯಾತನೆ ಕೇಳಿಬಿಟ್ಟೆನು, ದಾರಿ ಕಾಯುತ್ತ ಮನೆಯ ಬಿಟ್ಟೆನು, ನೋಟ ಒಂದಕ್ಕೆ ಊಟ ಬಿಟ್ಟೆನು. ಹೆಣ್ಣು ನಿನಗಾಗಿ ಎಲ್ಲ ತೊರೆದೆನು, ನಿನ್ನ ನೋಡುತ್ತ ನನ್ನ ಮರೆತನು. ಬಿಟ್ಟೆ ಬಿಟ್ಟೆ ನಾನಂತೂ ಎಲ್ಲವೂ, ಏನೇ ಬಿಟ್ಟರು ನಾ ನಿನ್ನ ಬಿಡೆನು, ಏನೇ ಬಿಟ್ಟರು ನಾ ನಿನ್ನ ಬಿಡೆನು, ನಾ ಬಿಡೆನು, ನಾ ಬಿಡೆನು, ನಾ ಬಿಡೆನು, ನಾ ಬಿಡೆನು. ತಗ ಹಳೆ ಲೆಕ್ಕಾಚಾರ ಎಲ್ಲ ಮುಗ್ದೋಯ್ತು, ಇವತ್ ಫೋನ್ ಬಂದ್ರೆ ಅರ್ಥ ಆಯ್ತಾ? ಹೊರಡು. ಯಾರೋದು ಏ ಬಾರ ಬಿಳಿಯ, ಏನೋ ಐಟಮ್ ಒಳಗ್ ಬಾ. ಏನೋ ತಗೊಂಡ್ ಬಂದಿದ್ಯಾ? ಅವನು ನಮ್ಮ ಹಾಗೆ ಕಣ, ಅವ್ನ್ ಮಾತ್ರ ಸ್ಟ್ರೈಟ್ ಆಗಿ ಒಳಗ್ ಹೋದ್ರೆ ಅವ್ನ ಏನಾದ್ರೂ ದೊಡ್ಡದಾಗಿ ಇಟ್ಕೊಂಡು ತನ್ಕಣ. ಇಲ್ಲ ಇಲ್ಲ ಸಾಮಾನು, ಬೇರೆ ಏನಾದ್ರೂ ಮ್ಯಾಟರ್ ಇರತ್ ಕಣ. ಏಯ್ ಏನೇ ಮ್ಯಾಟರ್ ಆಗಿರ್ಲಿ, ಹೇಗಿದ್ರು ಹೊರಗಡೆ ಬರ್ಬೇಕಲ್ಲ, ನಮ್ಮ ನೋಡ್ಕೊಂಡೇ ಹೋಗ್ಲಿ. ಸುಮ್ನೆ ಲೂಸ್ತರ ಮಾಡ್ತಾ ಬಿಡ, ಬಾ ಹೋಣ. ಏಯ್ ಇರ. ಏಯ್ ಆಂಟಿ ಕಾಳ ಕಿತ್ಸಕೋ, ಕೆಲ್ಸ ನೋಡು. ಭಯ ನೋಡ್ಕೊಂಡ್ ಬಟ್ ನಮ್ಕೋ. ಭಯ ಗುಡ್ ಮಾರ್ನಿಂಗ್, ಮಲಗ್ಬೇಡ, ಕೆಲ್ಸ ನೋಡು. ಇಲ್ಲೊಬ್ಬ ಲೈಟ್ ಹಾಕೊಂಡು ಏನ್ ನೋಡ್ತಾವ್ನೆ. ಲೋ ಇವತ್ ಕೆಲ್ಸ ಮುಗಿಸ್ಬೇಕಣ, ಏನ್ ದೊಡ್ಡವ್ರೆ ಏನಾದ್ರು ಕಾಣಿಸುತ್ತಾ? ಲೋ ತಗ ಇದ್ ಸರಿಯಾಗಿ ನೋಡಿ ಏನ್ ರೇಟ್ ಅಂತ ಹೇಳು. ಸರಿ. ಏಯ್ ಏನ್ರ ಇನ್ನು ಹೋಗಿಲ್ವಾ? ಅವನೇನು ಗುರಾಸ್ತಾ ಇದ್ದೀರಾ? ಅವನ್ ಮಾತ್ರ ಒಳಗಡೆ ಕರ್ಕೊಂಡು ಹೋಗ್ತೀರಾ? ನೋಡಕ್ ಡಿಸೆಂಟ್ ಆಗಿದ್ರೆ ಒಳಗಡೆ ಬಿಡ್ತೀರಾ? ನಿನ್ನೂ ಕರ್ಕೊಂಡು ಹೋಗ್ಬೇಕಾ? ನಾನೇನಾದ್ರೂ ಒಳಗಡೆ ಪಪ್ಪ ನಡೆಸ್ತಾ ಇದ್ದೀನಿ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ತೋರ್ಸಕ್ಕೆ. ನೀವೇನು ಅನ್ಕೋತಿದ್ರ ಅನ್ಕೋತಾಯ್ತು, ಅವನು ಫೋನ್ ಕಳ್ಳಾನೆ. ಸಾದಾ ಫೋನ್ ಅಲ್ಲ, ಐಫೋನ್. ಐಫೋನ್? ಅದು 20,000-30,000 ಫೋನ್ ಅಲ್ಲ, ಒಂದೊಂದು 1,00,000-1.5 ಲಕ್ಷ. 1 ಲಕ್ಷಕ್ಕೆಲ್ಲ ಫೋನ್ ಇದೆಯಾ? ಹ್ಮ್, ಐಫೋನ್ ಮಾಡಲ್ ಪ್ರಕಾರ ಕಾಸು. ಅವನು ತಗೊಂಡ್ ಬಂದಿದ್ ಫೋನ್ಗೆ ತಕ್ಕಂತೆ ಕಾಸು ತಗೊಂಡು ಹೋಗ್ತಿದ್ದಾನೆ. ಕಾಸು ಅಂದ್ರೆ ಇಷ್ಟಣ? ಇಲ್ಲಿ ಸ್ಟಾರ್ಟಿಂಗ್ ಐಫೋನ್ನ ರೇಟು 40,000. ಐಫೋನ್ ಮಾಡಲ್ ಪ್ರಕಾರ ಇದೆ, ಇದ್ರ ಮೇಲೂ ಹೋಗುತ್ತೆ. ಹಾಗಾದ್ರೆ ಹೇಗೆ ಅಂತ ಹೇಳ, ನಾವು ಮಾಡ್ತೀವಿ. ಈ ಫೇಸ್ ಕಟ್ಟು ಏನೋ ಮಾಡೋ ಥರ ಕಾಣಿಸ್ತಿಲ್ವೇ? ನಿನ್ನ ನೋಡಿದ ತಕ್ಷಣ ಹಿಡ್ಕೊಂಡ್ಬಿಡ್ತಾರೆ, ಇದಕ್ಕೇನು ಕಮ್ಮಿ ಇಲ್ಲ. ಹ್ಞೂ, ಒಂದು ಸಿಗೋ ಥರ ಕಾಣಿಸಲ್ಲ. ಏ ಇರೋ ಹೇಳ್ತೇನೆ, ಮಾತು ಡ್ರೆಸ್ಸು ಕೆಲಸ ಇದೆಲ್ಲ ಬದಲಾದ್ರೇ ನೀವು ಐಫೋನ್ ಹತ್ರನೇ ಹೋಗೋಕ್ಕಾಗೋದು. ಕ್ಯಾಮ್ರಾ ಸೆಕ್ಯೂರಿಟಿ ಇದನ್ನೆಲ್ಲ ಮೀರಿ ಐಫೋನ್ ಹೊಡಿಬೇಕು ಅನ್ನೋದು ದೊಡ್ಡ ವಿಷಯ. ನೈಟಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಫೋನ್ನ ಎತ್ತಬಾರ್ದು. ಹಾಗೆ ಎತ್ತಿದ್ರು ಎತ್ತಿದ 20 ನಿಮಿಷದಲ್ಲಿ ಇಲ್ಲಿ ತೊಗೊಂಡು ಬಂದು ಕೊಟ್ರೇ ಅದಕ್ಕೆ ತಕ್ಕಂತೆ ಹಣ. ಐಫೋನ್ ಹೊಡೆದ ತಕ್ಷಣ ಅದು ಸ್ವಿಚ್ ಆಫ್ ಆಗಿದ್ರು ಮುಂದಿನ 15 ನಿಮಿಷದಲ್ಲಿ ನೀವಿರೋ ಜಾಗನ ಕಂಡುಹಿಡಿದು ಪೊಲೀಸ್ ನಿಮ್ಮನ್ನು ಹಿಡ್ಕೊಂಡ್ಬಿಡ್ತಾರೆ. ಒಳ್ಳೆ ಕೆಲಸ ಮಚ್ಚ, ನೀ ನಮ್ಮ ಜೊತೆ ಮಾಲಿಗೆ ಬರಲಿಲ್ಲ. ಎಲ್ಲಿ ನೋಡಿದ್ರು ಕೂಡ ಕ್ಯಾಮ್ರಾಗಳಿದೆ, ಪ್ರತಿ 10 ಫೀಟ್ ಕೂಡ ಬೇರೆ ಬೇರೆ ಸೆಕ್ಯೂರಿಟಿ ಗಾರ್ಡ್ಗಳು ನಿಂತಿದ್ದಾರೆ. ಮ್ಯಾಟ್ರಲ್ಲಿ ಸಿಕ್ಕಾಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಮಣಿಕಂಠನ್ ಹೇಳಿದ್ತಾರ 40,000 ಬರ್ತಿಲ್ದೆ ಆ ಕೆಲಸ ಇರತ್ತಾ? ಇಲ್ಲಿ ನೋಡು, ಇವಾಗ ನಾವೇನು ಕೆಲಸ ಮಾಡ್ತಿದ್ದೀವೋ ಅದನ್ನೇ ಸರಿಯಾಗಿ ಮಾಡಿದ್ರೆ ಸಾಕು. ಮಗ ನಾಳೆ ಒಂದಿನ ಟ್ರೈ ಮಾಡಿ ನೋಡೋಣ. ಮಗ ಟ್ರೈ ಮಾಡಿದ್ರು ಆಗಲ್ಲ ಅನ್ನೋದು ಏನಾರು ಇದೆಯಾ ಮಗ? ಏಯ್ ಲೂಸ್ ಏನೋ ನೀನು, ಸಿಗಾಕೊಂಡ್ರೆ ಕಷ್ಟ ಆಗುತ್ತೆ ಟ್ರೈ ಮಾಡ್ಬೇಕು ಅಂತ ಹೇಳ್ತಿದ್ಯಲ್ಲ, ರೋಡು ಮತ್ತೆ ಮಾಲ್ ಒಂದೇನಾ ನಿನ್ಗೆ? ಏಯ್ ಇಲ್ಲಿ ನೋಡು, ಐಫೋನ್ ಅಂದ್ರೆ ರಿಸ್ಕೆ. ಇವಾಗ ನಾವೇನ್ ಮಾಡ್ತಾ ಇದೀವಿ ಅದನ್ನ ಮುಚ್ಕೊಂಡು ಮಾಡೋಣ, ಸರಿನಾ? ಅಲ್ಲಿ ಕ್ಯಾಮ್ರಾ ಮತ್ತೆ ಸೆಕ್ಯೂರಿಟಿಗಳು ಇರ್ತಾರೆ, ನಾವೇನು ಮಾಡಕ್ಕಾಗಲ್ಲ. ಏನ್ರ ಸೈಲೆಂಟ್ ಆಗಿದ್ದೀರಲ್ಲ? ಲೇ ನನಗೆ ಓಕೆ ಕಣ, ಇವನನ್ನ ಕೇಳೋ. ನಿನ್ಗೇನಾಯ್ತು? ಕದಿಯೋದಕ್ಕೆ ಬೇರೆ ಏನಾದರೂ ಐಡಿಯಾ ಇದೆಯಾ ಅಂತ ನೋಡ್ತಾ ಇದ್ದೀನಿ ಕಣ. ಏಯ್ ಐಫೋನ್ ಹುಚ್ಚು ಇಟ್ಕೊಂಡಿದ್ಯಾ ನಿನ್ಗೆ? ನಾನು ಹೇಳಿದನ್ ಸ್ವಲ್ಪ ನೀನು ಅರ್ಥ ಮಾಡ್ಕೊಳ್ಳೋ. ಛೆ, ಫೋನು ಫೋನು ಫೋನು, ಇವನ್ಗೇನು ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಗೊತ್ತಾಗ್ತಿಲ್ಲಲ್ಲ ನನಗೆ. ಟೆನ್ಷನ್ ಆಗ್ಬೇಡ ಮಗ. ಮಚ್ಚಾ
ನೀನು ಮನೆಗೆ ಹೋಗು, ನಾವು ಬೆಳಗ್ಗೆ ಮಾತಾಡೋಣ. ಹೋಗೋ ಹೇಳ್ತಿದ್ದೀವಲ್ಲ. ಮಗ, ಇವನೇನು ಐಫೋನ್ ಓನರ್ ಕೂಡ ಅವನ ಫೋನ್ ಮೇಲೆ ಅಷ್ಟೊಂದು ಹುಚ್ಚನಾಗಿರಲ್ಲ, ಆದರೆ ಇವನೇನಂದ್ರೆ ಐಫೋನ್ ಮೇಲೆ ಅಷ್ಟೊಂದು ಹುಚ್ಚನಾಗಿದ್ದಾನೆ. ಹಣ ಜಾಸ್ತಿ ಸಿಗುತ್ತಲ್ಲ, ನೀನು ಕೂಡ ಹೋಗು ಮಚ್ಚ, ಬೆಳಗ್ಗೆ ಸಿಗೋಣ. ಇವನ್ ಯಾಕೆ ಫೋನ್ ಮಾಡ್ತಿದ್ದೀನಿ ಈಗ? ಏನೋ ಮಗ, ಐಫೋನ್ ಸಿಕ್ತಕಣೋ? ಏನೋ ಹೇಳ್ತಾ ಇದೀಯಾ? ನಾನು ಹೇಳೋದ್ ಮಾತ್ರ ಕೇಳು, ಜಾನನ್ ಕರ್ಕೊಂಡು 5 ನಿಮಿಷದಲ್ಲಿ ನಮ್ಮ ಮನೆ ಹತ್ರ ಬಾ. ಐಫೋನ್ ಹೊಡೆದಿದ ತಕ್ಷಣ ಅದು ಸ್ವಿಚ್ ಆಫ್ ಆಗಿದ್ರು ಮುಂದಿನ 15 ನಿಮಿಷದಲ್ಲಿ ಪೊಲೀಸ್ ನಿಮ್ಮನ್ನ ಹಿಡ್ಕೊಂಡ್ಬಿಡ್ತಾರೆ. ನಿಂತ್ಕೊಳ್ಳಿ. ನಿಂತ್ಕೊಳ್ರೋ, ಎಲ್ಲ ಓಡೋಗ್ತಾ ಇದ್ದೀರಾ? ನಿಂತ್ಕೊಳ್ರೋ. ನೀನ್ ಕಡೆ ಹೋಗು, ನಿಂತ್ಕೊಳ್ರೋ. ಗಿರಿನಗರ್ ಪೊಲೀಸ್ ಸ್ಟೇಷನ್. ಅಕ್ಯೂಸ್ ಮನೆಯಿಂದ ಎಸ್ಕೇಪ್ ಆಗಿದ್ದಾನೆ. ಅಕ್ಯೂಸ್ ಹೆಸರು ಗುಣ ಅಂತ. ಅವನ ಜೊತೆಗೆ ಇನ್ನ ಇಬ್ರು ಸೇರ್ಕೊಂಡು ಓಡ್ ಹೋಗಿದ್ದಾರೆ. ಓವರ್. ನಿಂತ್ಕೊಳ್ರೋ. ಬನ್ನಿ ಸರ್, ಈ ಕಡೆ ಬನ್ನಿ, ನಿಂತ್ಕೊಳ್ರೋ. ಕುಮಾರ್ ಮತ್ತೆ ಜಾನ್ ಇಬ್ರು ಎಸ್ಕೇಪ್ ಆಗಿದ್ದಾರೆ, ಅವ್ರನ್ನು ಕೂಡ ನಾವು ಹುಡುಕ್ತಾ ಇದೀವಿ, ಆದ್ರೆ ಸಿಗ್ತಾ ಇಲ್ಲ. ಓವರ್. ಮೇನ್ ಅಕ್ಯೂಸ್ ಗುಣನ ಪೊಲೀಸ್ನವ್ರು ಸುತ್ತಿದ್ದಾರೆ. ಆಚೆ ಬಾರೋ ಸರ್. ಹುಡುಗನ್ನ ಸರೌಂಡ್ ಮಾಡಿದ್ವಿ ಸರ್. ಹೋಗಿ ಅವನ್ನ ಹಿಡಿಬೇಕಾದ್ರೆ ನಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅವನು ನೀರಿಗೆ ಬಿದ್ಬಿಟ್ಟ ಸರ್. ಸರ್, ಹುಡುಗ ಒಳಗಡೆನೇ ಇದ್ದಾನೆ, ನಮ್ಮವರು ಅವನ್ನ ಹುಡುಕ್ತಾ ಇದ್ದಾರೆ. ಏನ್ ಸರ್ ಆಯ್ತು? ಸ್ವಿಚ್ ಆಫ್. ಒಂದು ಕಲ್ಪನೆ ಶಿವ, ಇವನು ಮೇಲಿಂದ ನೀರಲ್ಲಿ ಬೀಳ್ಬೇಕಾದ್ರೆ ಮೇಲ್ಗಡೆಯಿಂದ ಫೋನು ಯಾಕೆ ಕೆಳಗೆ ಬಿದ್ದು ಸ್ವಿಚ್ ಆಫ್ ಆಗಿರ್ಬಾರ್ದು? ಸರ್, ಅದೇ ಫೋನು ಮೇಲ್ ಜೇಬಿಂದ ಕೆಳಗೆ ಬೀಳ್ಬೇಕಾದ್ರೆ ನೀರಲ್ಲಿ ಬಿದ್ದಿರ್ಬೇಕಾದ್ರೆ ಯಾಕೆ ಸರ್ ಸ್ವಿಚ್ ಆಫ್ ಆಗಿರ್ಬಾರ್ದು? ಒಂದು ಕಲ್ಪನೆ ಸರ್. ಕಲ್ಪನೆ ಅಗೇನ್. ನಾನು ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಹೇಳಿದೆ, ನೀವು ನಿಮ್ಮ ಪಾಯಿಂಟ್ ಆಫ್ ವ್ಯೂನಲ್ಲಿ ಹೇಳಿದ್ರಿ. ಇವಾಗ ಇವನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡೋಣ. ನಾವು ಇವರನ್ನ ಚೇಸ್ ಮಾಡಿದ್ವಿ, ಅವರು ನಮ್ಮನ್ನ ಕನ್ಫ್ಯೂಸ್ ಮಾಡಕ್ ಹೋಗಿ ಒಂದೇ ಏರಿಯಾದಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡಿಸ್ಬಿಟ್ರು. ನಾವು ಕನ್ಫ್ಯೂಸ್ ಆದ ಗ್ಯಾಪಲ್ಲಿ ಇವರು ಫೋನನ್ನ ಬದಲಾಯಿಸ್ಕೊಂಡಿದ್ದಾರೆ. ಆವಾಗ ಬದಲಾಗಿರೋ ಫೋನು ಎಲ್ಲೋ ಮಿಸ್ ಆಗಿ ಬಿದ್ದಿದೆ. ಬಿದ್ದ ಮೇಲೆ ಮೊಬೈಲು ಸ್ವಿಚ್ ಆಫ್ ಆಗಿದೆ. ಆ ಫೋನನ್ನ ಯಾರು ತಗೊಂಡ್ರು
ಯಾರ ಹತ್ರ ಇದೆ ಅನ್ನೋದೇ ಗೊತ್ತಿಲ್ಲ. ಸಪೋಸ್ ನೀವು ಹೇಳಿದ ಹಾಗೆ ಆ ಫೋನ್ ಇವನ ಹತ್ರ ಇದ್ದಿದ್ರೆ ನೀರಲ್ಲೇ ಅದರ ಆಯಸ್ ಮುಗ್ದೋಗ್ತಾ ಇತ್ತು. ಬೆಟರ್ ಹಾಗಿಲ್ದಿದ್ರೆ ಉಳಿದಿರೋ ಇಬ್ಬರಲ್ಲಿ ಯಾವನಾದರೂ ಒಬ್ಬನ ಹತ್ರ ಫೋನ್ ಇರಬೇಕು. ಹೋಗ್ಲಿ ಬಿಡಿ ಶಿವ, ಫೋನ್ ತಾನೆ, ಏನೋ ಮಾಡೋಣ. ಓಕೆ ಸರ್. ನೀವೇನ್ ಮಾಡ್ತೀರಾ ಅಂದ್ರೆ ಇವನು ಯಾರು ಅಂತ ವಿಚಾರಿಸ್ಬಿಟ್ಟು ಪೇರೆಂಟ್ಸ್ಗೆ ವಿಚಾರ ಮುಟ್ಸಿ. ಓಕೆ ಸರ್. ಆಮೇಲೆ ಪ್ರೆಸ್ಗೂ ಆಂಬ್ಯುಲೆನ್ಸ್ಗೂ ಬರೋದಕ್ಕೆ ಹೇಳಿ. ಓಕೆ ಸರ್. ಮನೇಲಿ ಯಾರಿದ್ದೀರಾ? ಯಾರು? ಗುಣ ಅಮ್ಮ ಯಾರು? ನಾ ಅವನಿಗೆ ಚಿಕ್ಕಮ್ಮ. ಅಕ್ಕ, ಪೊಲೀಸ್ ಅವ್ರು ಬಂದಿದ್ದಾರೆ. ಪೊಲೀಸ್? ಬಂದೆ ಸರ್. ನಿಮ್ ಮಗ ಕೆರೆಯಲ್ಲಿ ಬಿದ್ದು ಸತ್ತು ಹೋದ, ಹೋಗಿ ನೋಡಿ. ನನ್ ಮಗ? ಅಯ್ಯಯ್ಯೋ ಅಯ್ಯಯ್ಯೋ, ನನ್ ಮಗ ಸತ್ತೋಗಿದ್ದಾನ? ಅಯ್ಯೋ 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 ಗುಣ, ಅಯ್ಯೋ ಗುಣ, ಎದ್ದೇಳು ಮಗ್ನೇ. ಗುಣ, ಅಮ್ಮ ಬಂದಿದ್ದೀನಿ ನೋಡು, ಎದ್ದೇಳು ಗುಣ. ಅಯ್ಯೋ ಅಯ್ಯೋ ಅಯ್ಯೋ, ನನ್ ಮಗ್ನೇ ಎದ್ದೇಳು ಗುಣ, ಎದ್ದೇಳು. ಅಯ್ಯೋ ಯಾರು ಸತ್ತಿದ್ದಾರೆ? ಅಮ್ಮ ಬಂದಿದ್ದೀನಿ ಎದ್ದಳು. ಅಯ್ಯೋ ಮಗ್ನೇ ಗುಣ, ಅಯ್ಯೋ ಅಯ್ಯೋ ಎದ್ದಳು. ನಾನು ಬಿಟ್ಟೋಗ್ಬಿಟ್ಟಿಯಲ್ಲೋ. ಅಯ್ಯೋ, 5 ನಿಮಿಷ ಆಯ್ತು ನನ್ನ ಬಿಟ್ಟು ಹೋಗಿ. ಅಷ್ಟೊಳಗಡೆ ಏನೋ ಮಾಡಿದೆ ನೀನು? ನಾವೆಲ್ಲ ಸಿಕ್ಕಾಕೋಬಿಟ್ವಲ್ಲೋ, ಯಾಕೋ ಈ ತರ ಮಾಡಿದೆ? ತುಂಬಾ ಅವಸರ ಪಟ್ಬಿಟ್ಟಲ್ಲೋ ನೀನು. ಐಫೋನ್ಗೋಸ್ಕರ MLA ಮಗನಾದ ಸತ್ಯ ಅವರನ್ನ 3 ಹುಡುಗರು ಕೊಲೆಗೈದಿದ್ದಾರೆ. ಅವ್ರ ಹತ್ರ ಇರೋ ಐಫೋನ್ ಅನ್ನ ಕದ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ಗುಣ ಎಂಬ ವ್ಯಕ್ತಿಯು ಪೊಲೀಸರಿಂದ ತಪ್ಪಿಸಿಕೊಳ್ಳುವಾಗ ನೀರಲ್ಲಿ ಬಿದ್ದು ಸತ್ತು ಹೋಗಿದ್ದಾನೆ. ಈ ವಿಷಯವಾಗಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಈ ಪ್ರಕರಣದಲ್ಲಿ 2 ವ್ಯಕ್ತಿಗಳನ್ನ ಬಿಟ್ಟು ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಏನೋ ಮಾಡಿದಿರ ಅಣ್ಣ, ನಾನು ಹೇಳಿದ ಕೇಳಿಸ್ಕೋಣ ಅಂತ ಹೇಳಿದಲ್ಲ. ನಾನು ಹೇಳಿದ ಕೇಳಿಸ್ಕೋಣ ಅಣ್ಣ. ಅಣ್ಣ, ಹುಡುಗರು ತಪ್ಪು ಮಾಡ್ಬಿಟ್ರಣ, ಪೊಲೀಸ್ ನಮ್ಮನ್ನ ಹುಡುಕ್ತಾ ಇದಾರೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಣ್ಣ. ಬಜಾರಿಗೆ ಬಾ. ಸರಿ ಅಣ್ಣ. ಏನೋ ನಿನ್ನೆ ಕಾಣಿಸ್ತಾನೆ ಇರಲಿಲ್ಲ, ಒಳ್ಳೆ ಪಾರ್ಟಿ ಅನ್ಸುತ್ತೆ. ಇಲ್ಲ ಅಣ್ಣ, ರಾತ್ರಿ ಒಂದು ಚಿಕ್ಕ ಪಾರ್ಟಿ. ಪಾರ್ಟಿ ಅಷ್ಟೇನಾ ಅಣ್ಣ? ಏನೋ ನಿನಗೆ ಬುದ್ಧಿ ಇಲ್ವಾ? ಎಂಥ ಹುಡುಗನ ಕೆಲಸ ಕಿಡ್ಕೋಬೇಕು ಅಂತ ನಿಂಗೆ ಗೊತ್ತಿಲ್ವಾ? ಇವಾಗೆಲ್ಲ ಹಾಳಾಗೋಯ್ತಾ? ಸುತ್ತಮುತ್ತ ರೋಡೋ ಇದೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಕೆಲಸ ಶುರು ಮಾಡೋದಕ್ಕೆ ಎಷ್ಟು ವರ್ಷ ಆಯ್ತು ಗೊತ್ತಾ? ಎಲ್ಲದನ್ನು 1 ನಿಮಿಷದಲ್ಲಿ ಹಾಳು ಮಾಡಬೇಕು ಅಂತ ನೋಡ್ತೀಯಾ? ನಿನಗೆ ಆರಂಭದಲ್ಲೇ ಹೇಳಿದ್ದೀನಿ, ನಾವು ಹೇಳಿದನ್ನು ಮಾಡೋ ಹುಡುಗರಷ್ಟೇ ಕೆಲಸಕ್ಕೆ ಬೇಕು ಅಂತ. ಈಗ ಸ್ವಂತಕ್ಕೆ ನಿರ್ಧಾರ ತಗೊಂಡು ಮಾಡೋ ಹುಡುಗರು ನಮಗೇನಕ್ಕೋಬೇಕು? ಅದಕ್ಕೆ ಬೇರೆ ಕೆಲಸ ಮಾಡ್ಕೋಬೋದಲ್ವಾ? ಇಲ್ಲಿ ನೋಡು, ಹೋದ ತಿಂಗಳು 6 ಜನ ಹಿಡ್ಕೊಂಡು ಹೋದ್ರು, ಏನು ಮಾಡಿದ್ರು ಅಂತ ನಿನಗೆ ಗೊತ್ತಿಲ್ವಾ? ಅಣ್ಣ, ಆ ಐಫೋನ್ ಬಗ್ಗೆ ಸುಮ್ಮನೆ ಕೇಳಿದ್ರಣ್ಣ. ನಾನು ಸುಮ್ಮನೆ ಹಾಗೆ ಹೇಳ್ದಣ್ಣ, ಆದರೆ ಹುಡುಗರು ಈ ರೀತಿ ಇಳಿದು ಕೆಲಸ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಣ್ಣ. ಅದರಲ್ಲೊಬ್ಬ ಗೋಡೌನ್ಗೆ ಬಂದ್ಬಿಟ್ಟಣ, ಅವ್ನಿಗೆ ಹೊಡೆದು ಓಡಿಸಿನೆ, ನಿಮಗೆ ಫೋನ್ ಮಾಡಿದ್ದು. ಏನಂದೆ? ಗೋಡೌನ್ಗೆ ಬಂದಿದ್ದ? ಇದನ್ನ ಯಾಕೆ ಫೋನಲ್ಲಿ ಹೇಳಿಲ್ಲ? ಅದು ಹೇಳೋಣ ಅನ್ನೋಷ್ಟರಲ್ಲೇ ನೀವು ನೇರವಾಗಿ ಬರಕ್ಕೆ ಹೇಳಿದ್ರಿ. ಇಲ್ಲಿ ನೋಡು, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ವಿಷಯ ಫೋನಿಂದ ಆಗಿದ್ರೆ ನಿಜವಾಗ್ಲೂ ಪೊಲೀಸ್ ಅವನ್ನ ಹಿಡಿತಾರೆ, ಅದು ಸಾಯಿಸಿರೋದು MLA ಮಗನ. ಇದಕ್ಕೆ ಒಂದೇ ದಾರಿ, ನೀನು ಇಲ್ಲಿಂದ ಹೋಗೋದೆ. ಮೊದಲು ನೀನು ಹೊರಡು. ಸರಿಣ್ಣ. ಏಯ್ ನಿಲ್ಲು, ನನ್ನ ನಂಬರು ಹುಡುಗರ ಹತ್ರ ಯಾರತ್ರ ಇದೆಯಾ? ಅಣ್ಣ ಇಲ್ಲ ಅಣ್ಣ, ಎಲ್ಲರೂ ನನ್ನೇ ಕಾಂಟ್ಯಾಕ್ಟ್ ಮಾಡಿದ್ರಣ. ನಮ್ಮವ್ರ ನಂಬರಲ್ಲಿ 1 ನಂಬರ್ನ ಕೂಡ ಹುಡುಗರು ಕೊಟ್ಟಿಲ್ಲ ಅಣ್ಣ. ಸರಿ ಹೋಗು. ಅಣ್ಣ,
ಹೇಗೆ ಇದ್ರು ಇನ್ನು ಒನ್ ಅವರಲ್ಲಿ ಪೊಲೀಸ್ ಅವನ್ನ ಹಿಡಿತಾರೆ. ಅವನ್ನ ಹಿಡಿದು ಸ್ವಲ್ಪ ಹೊತ್ತಲ್ಲೇ ಇಲ್ಲಿಗೂ ಬಂದ್ಬಿಡ್ತಾರೆ. ಅವಾಗ ಎಲ್ಲ ಆಟನೋ ಮುಚ್ಚಿಟ್ಟು ಹೋಗ್ಬೇಕಾಗತ್ತೆ. ನೀನೇನ್ ಮಾಡ್ತೀಯ ಅಂತಂದ್ರೆ. ಏ ಮಣಿಕಂಠ, ಒಂದ್ ನಿಮಿಷ, ಹೆಸರು ಕಟ್ಟವರೆಗೂ ನನ್ನನ್ನು ಬಿಡ್ತೀಯಾ? ಅಣ್ಣ ಇಲ್ಲ ಅಣ್ಣ, ಚಿಕ್ಕ ಕೆಲಸ ಇದೆ. ಪ್ಲೀಸ್ ಅಪ್ಪ, ಅರ್ಜೆಂಟ್ ಅಪ್ಪ. ಸರಿ ಹತ್ಕೊಳ್ಳಿ. ಹಾ ಏನು ತಿಂದೆ ಇಲ್ವಲ್ಲ, ಸ್ವಲ್ಪನಾದ್ರೂ ತಿನ್ನಮ್ಮ. ಬರೀ ಅಳತನೆ ಇದ್ರೆ ಹೇಗೆ ಹೇಳು? ಏನಾಯ್ತು? ಸ್ಟೇಷನ್ ಅಲ್ಲೂ ವಿಚಾರಿಸ್ ನೋಡ್ದೆ, ಅವನ ಬಗ್ಗೆ ಯಾವ ಮಾಹಿತಿನೂ ಇಲ್ಲ. ಗೊತ್ತಿರೋರ್ನೆಲ್ಲ ಕೇಳ್ ನೋಡ್ದೆ, ಯಾರಿಗೂ ಅವನ ಬಗ್ಗೆ ಏನೂ ಗೊತ್ತಿಲ್ಲ. ಆದ್ರೆ ನನಗ್ ನಂಬಿಕೆ ಇದೆ, ಅವನು ಯಾವ ರೀತಿ ತಪ್ಪು ಮಾಡಿರಲ್ಲ. ಅವನ್ ಬಂದ್ಬಿಡ್ತಾನೆ, ಖಂಡಿತ ಬರ್ತಾನೆ. ನೀನು ಈಗ ಅಳತಾ ಇದ್ರೆ ನನ್ನ ಕೈಲಿ ನೋಡಕ್ ಆಗಲ್ಲಮ್ಮ. ಸ್ವಲ್ಪನಾದ್ರೂ ತಿನ್ನಮ್ಮ, ಬಂದ್ಬಿಡ್ತಾನೆ. ಸರ್, ಸರ್, ನಿಮ್ಮ ಕೋಪ ನನಗೆ ಅರ್ಥ ಆಗುತ್ತೆ. ನನಗೆ ತುಂಬ ಕಷ್ಟ ಆಗ್ತಿದೆ. ವಿಚಾರಿಸಿ ನೋಡಿದಾಗ ಹಳಬ್ರು ಯಾರು ಇದನ್ನು ಮಾಡಿಲ್ಲ ಸರ್. ಹೊಸಬ್ರು ಯಾರೋ ಇವನ್ ಯಾರು ಅಂತ ಗೊತ್ತಿಲ್ಲದೆ ಕೈ ಮಾಡಿದ್ದಾರೆ. ನಿನ್ನೆ ಅವ್ರನ್ನ ಹಿಡಿಯೋದಕ್ಕೆ ಎಷ್ಟೊಂದು ಟ್ರೈ ಮಾಡಿದ್ವಿ, ಮಿಸ್ ಆಗಿಬಿಟ್ರು. ಅದರಲ್ಲೂ ಒಬ್ಬ ತಪ್ಪಿಸ್ಕೊಳ್ಳೋದಕ್ಕೆ ನೀರಲ್ಲಿ ಬಿದ್ದು ಅವನನ್ನು ಹಿಡಿಯೋಕೆ ನಾವು ಬಿದ್ದು ಎಷ್ಟೊಂದು ಟ್ರೈ ಮಾಡಿದ್ರು ಕೊನೆಯಲ್ಲೂ ಕೂಡ ಅವನನ್ನು ಕಾಪಾಡೋಕ್ಕಾಗಲಿಲ್ಲ. ಏನಕ್ಕೆ ಕಾಪಾಡಬೇಕು? ನನಗೆ ಆ ಹುಡುಗರು ಬೇಕು. ನನ್ನ ಮಗನ ಕೊಳ್ಳೆಡ ಹಾಕಿ ಮಾಡಿಬಿಟ್ರಲ್ಲ, ತಪ್ಪಿಸ್ಕೊಂಡಿರೋ ಹುಡುಗರು ನನಗೆ ಜೀವಂತವಾಗಿ ಬೇಕು. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ ಇನ್ಸ್. ಆ ಹುಡುಗರು ಫೋಟೋ ಎಲ್ಲ ಮೀಡಿಯಾದಲ್ಲೂ ಫ್ಲ್ಯಾಶ್ ಆದರೂ ಪರವಾಗಿಲ್ಲ. ನನ್ನ ಮಗನ ಮೂರನೇ ದಿನದ ಕಾರ್ಯ ಮುಗಿಯೋದ್ರೊಳಗೆ ಆ ಎರಡು ಹುಡುಗರನ್ನು ನಾನು ಸಾಯಿಸ್ಬೇಕು. ನೀನು ಏನು ಬೇಕಿದ್ರು ಮಾಡು, ನನಗೆ ಆ ಹುಡುಗರು ಬೇಕು. ಅಣ್ಣ, ಇವ್ನು ನೋಡೋದಕ್ಕೆ ವಿಚಿತ್ರವಾಗಿದ್ದಾನೆ. ಇವ್ನು ನಮ್ಮ ಚಿಕ್ಕ ಯಜಮಾನ್ರ ಕೇಸ್ನ ಮುಗಿಸ್ತಾನ? ಡಿಪಾರ್ಟ್ಮೆಂಟಲ್ಲಿ ಕೊಬ್ಬಿರೋನೆ ಕೇಸ್ನ ಬೇಗ ಮುಗಿಸ್ತಾನೆ. ಈಗೇನು ಸರ್? ನನ್ನ ಮಗ ನನಗೆ ಬೇಕಮ್ಮ, ನನ್ನ ಮಗನ್ ನಾನು ನೋಡಬೇಕು. ಆದರೆ ಅವ್ನು ನನ್ನ ನೋಡಕ್ಕೆ ಬರೋಕ್ಕಾಗಲ್ಲ. ಮನೆಯ ಸುತ್ತ ಪೊಲೀಸವ್ರು ಇದ್ದಾರೆ ಕಣಮ್ಮ. ಪೊಲೀಸ್ ಯಾವಾಗ ಬರ್ತಾರೆ, ಏನು ಮಾಡ್ತಾರಂತ ಏನೂ ಗೊತ್ತಾಗ್ತಿಲ್ಲ ಕಣಮ್ಮ. ನನ್ನಿಂದ ಅವ್ನು ನೋಡ್ದಿರ ಇರೋಕ್ಕಾಗಲ್ಲ ಕಣಮ್ಮ. ಆದರೆ ನನಗೆ ಗೊತ್ತು, ಅವನ್ ನಿನ್ನೊಡಕ್ ಬರ್ತಾನೆ. ಅವನ್ ಖಂಡಿತ ನಿನ್ನೊಡಕ್ ಬರ್ತಾನೆ ಕಣಮ್ಮ. ಅವನೇನಾದ್ರೂ ಬಂದ್ರೆ ಬೈದಿ ವಾಪಸ್ ಕಳಿಸ್ಬಿಡ್ಬೇಡ ಕಣವ್ವ. ಸರ್, ಸಿಕ್ಕಾಪಟ್ಟೆ ಹೊಡೆದ್ವಿ, ಆದ್ರೆ ಯಾರು ಬಾಯಿ ಬಿಡ್ತಾ ಇಲ್ಲ. ಅವ್ರಿಗೆ ಏನು ಗೊತ್ತಿಲ್ಲ ಅನ್ಸುತ್ತೆ ಸರ್. ಅವ್ರ ಅಪ್ಪ ಅಮ್ಮ ಬಂದು ಗಲಾಟೆ ಮಾಡೋದಕ್ಕೆ ಮುಂಚೆ ಇವ್ರನ್ನ ಬಿಟ್ಬಿಡೋಣ ಸರ್. ಹುಡುಗರು ಫೋನ್ ಎಲ್ಲ ಸಿಕ್ಕಿದೆ ಸರ್, ಆದರೆ ಕುಮಾರ್ ಗುಣ ಫೋನ್ ಮಾತ್ರ ಮನೆಯಿಂದ ತೊಗೊಂಡು ಬಂದಿದ್ದಾರೆ. ಆದರೆ ಜಾನಿ ಫೋನ್ ಮಾತ್ರ ಮನೇಲಿಲ್ಲ ಸರ್.
ಎಲ್ಲ ಇದೆಯಾ ಅಮ್ಮ? ನೀನ್ ಯಾಕಮ್ಮ ಈಗ ಫೋನ್ ಮಾಡ್ದೆ? ನಾನೇ ಒಂದ್ ದೊಡ್ಡ ಸಮಸ್ಯೆ ಸಿಕ್ಕಾಕೊಂಡಿದ್ದೀನಿ, ನೀನ್ ಬೇರೆ. ಗುಣ ಸತ್ತೋದ ಕಣು, ಪೊಲೀಸರೆಲ್ಲ ಇಲ್ಲೇ ಸುತ್ತವ್ರೆ, ನಂಗ್ ಭಯ ಆಗ್ತಿದೆ. ನೀನ್ ಒಂದ್ ಸ್ವಲ್ಪ ಬಂದೋಗಪ್ಪ. ಅದೆಲ್ಲ ಏನು ಇಲ್ಲಮ್ಮ, ನೀನು ಹೆದರ್ಕೋಬೇಡ, ನಾನೇ ಬರ್ತೀನಿ. ಅದೆಲ್ಲ ಆಗಲ್ಲ, ನೀನ್ ಬಾ, ನನಗ್ ನೋಡ್ಲೇಬೇಕು ನಿನ್ನ. ಅಮ್ಮ ಹೇಳದ್ ಅರ್ಥ ಮಾಡ್ಕೋ, ನಮ್ಮ ಏರಿಯಾದಲ್ಲ ಇದೀನಿ ನಾನು, ಈಗ ಬರೋದಕ್ಕಾಗಲ್ಲ. ಒಂದ್ಸತಿ ಬಂದ್ ಹೋಗಪ್ಪ, ನಾನು ನೋಡ್ಬೇಕು. ಸರಿ ಬರ್ತೀನಿ. ಸರ್ ನೀವ್ ಹೇಳ್ದಂಗೆನೆ ಮಾತಾಡಿದೀನಿ, ಅವನ್ ಖಂಡಿತ ಬರ್ತಾನೆ, ಯಾಕಂದ್ರೆ ಅವನ್ಗೆ ನಾನಂದ್ರೆ ತುಂಬಾ ಇಷ್ಟ. ನನ್ ಮಗ ನನ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾನೆ ಸರ್, ಮಾತಾಡ್ ನೋಡಿ, ಅವನ್ ಮೇಲೆ ತಪ್ಪೇ ಇರಲ್ಲ. ಬಿಟ್ಬಿಡಿ ಸರ್. ಏನಮ್ಮ ಅವನೇನ್ ಮರ್ಡರ್ ಮಾಡಿದ್ದಾನೆ ಅಂತ ಹೇಳಿದೀವ? ಸುಮ್ನೆ ವಿಚಾರಣೆ ತಾನೆ ಮಾಡ್ತಿರೋದು. ಓಡೋಗಿದ್ದಾನೆ ಅಂದ್ರೆ ತಪ್ಪು ಮಾಡಿದ್ದಾನೆ ಅಂತ ತಾನೇ ಅರ್ಥ? ಬಂದು ಮಾತಾಡಿದ್ರೆ ಏನು ಅಂತ ಗೊತ್ತಾಗತ್ತೆ. ಬರ್ಲೆ ಮಾತಾಡೋಣ. ಏ ಬರ್ಬೇಡವೋ, ಹೋಗೋ ಪೊಲೀಸ್ ಕಣ, ಹೋಗೋ ಹೋಗೋ. ಓಕೆ ಓಕೆ. ಜನಡ ಮನೆ ಪೊಲೀಸ್ ಅಣ್ಣ, ಹೋಗೋಣ. ಏರಿಯಾದಲ್ಲೇ ಇರೋ ನಿಮ್ಮ ಮಗನಿಗೆ ಬರಕ್ಕೆ ಎಷ್ಟೊತ್ತು ಬೇಕಾ? ಫೋನ್ ಮಾಡು. ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಸರ್. ಅನ್ಕೊಂಡೆ ಏರಿಯಾದಲ್ಲಿರೋ ಇವನಿಗೆ ಪೊಲೀಸು ಮನೆಗೆ ಬಂದಿರೋದು ಗೊತ್ತಾಗ್ದೇ ಇರುತ್ತಾ? ಸರ್ ನನ್ ಮಗ ಏನು ತಪ್ಪು ಮಾಡಿರಲ್ಲ ಸರ್, ಗುಡ ಸತ್ತಾಗಿಂದ ನಾನು ಇವಾಗ್ಲೂ ಅವ್ನು ನೆನ್ಸ್ಕೊಂಡು ಅಳ್ತಾಯಿದ್ದೀನಿ, ಬಿಟ್ಬಿಡಿ ಸರ್. ಹಾಗಿದ್ರೆ ನಿನ್ ಮಗನಿಗೆ ಬರೋದಕ್ಕೆ ಹೇಳು. ಆ ಎರಡು ನಂಬರ್ದು ಕಾಲ್ ರಿಪೋರ್ಟ್ ಬಂದಿದೆ ಸರ್. ಮೊದಲು ಕುಮಾರಿಂದ ಮೇರಿ ಅನ್ನೋ ಹುಡುಗಿಗೆ ಫೋನ್ ಕಾಲ್ ಹೋಗಿದೆ ಸರ್. ಆ ಹುಡುಗಿ ಅಡ್ರೆಸ್ ಈ ಏರಿಯಾದಲ್ಲೇ ಇದೆ ಸರ್. ನಾನು ಎಷ್ಟು ಬೇಡ ಅಂದ್ರೂ ಲವ್ ಮಾಡ್ತಿದ್ದ ಸರ್, ನಾ ಎಷ್ಟೊಂದು ಸರಿ ಇಲ್ಲ ಅಂತ ಹೇಳಿದ್ರು ನನ್ನ ಫಾಲೋ ಮಾಡಿ ಇರಿಟೇಟ್ ಮಾಡ್ತಿದ್ದ ಸರ್, ಫೋನ್ ಕೂಡ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ದ ಸರ್. ಫೋನ್ ಮಾಡಬೇಡ ಅಂತ ಹೇಳಿದ್ರು ಕೂಡ ದಿನಕ್ಕೆ ಎಷ್ಟೊಂದು ಸರಿ ಕಾಲ್ ಮಾಡಿ ಟಾರ್ಚರ್ ಮಾಡ್ತಾ ಇದ್ದ. ಎಷ್ಟೊಂದು ಸರಿ ಬೈದೆ, ಬುದ್ಧಿನೂ ಹೇಳಿದೆ, ಆದರೆ ಅವ್ನು ನನ್ನ ಮಾತು ಕೇಳ್ತಾ ಇರಲಿಲ್ಲ ಸರ್. ಮತ್ತೆ ಅವನು ಸಿಕ್ಕಾಗ ಅವನ ಹತ್ರ ಒಂದು ವಿಷಯ ಹೇಳಬೇಕು ಸರ್, ನಾನು ಅವನ್ನ ಲವ್ ಮಾಡ್ತೀನಿ, ಮದುವೆ ಮಾಡ್ಕೋತೀನಿ ಅಂತ ಹೇಳಬೇಕು. ಏನು ಮಾತಾಡ್ತಿದ್ದೆ ನೀನು, ಅಷ್ಟೊಂದು ಧೈರ್ಯ ಬಂದಿದೆ ನಿಂಗೆ? ಒಂದು ಕೊಲೆ ಮಾಡಿ ಓಡಿ ಹೋಗಿರೋನು ಜೀವಂತವಾಗಿ ಬಂದ್ರೆ ಮದುವೆ ಮಾಡ್ಕೋ. ಮತ್ತೆ ಮಣಿಕಂಠ ಅವನಿಗೆ ತುಂಬಾ ಫೋನ್ ಹೋಗಿದೆ, ಅವನು ಸಾಮಾನ್ಯದವನಲ್ಲ, ಮೊಬೈಲ್ ಕಳ್ಳತನಕ್ಕೆ ಏಜೆಂಟ್ ಅವನೇ. ಅದಕ್ಕೆಲ್ಲರೂ ಅವನ್ನ ಬ್ರೋಕರ್ ಅಂತ ಕರೀತಾರೆ. ಈಗ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಎರಡು ಮೊಬೈಲ್ ಅಂಗಡಿನ ಬಾಡಿಗೆ ಕೊಟ್ಟಿದ್ದಾನೆ, ಅವನ ಮೇಲೆ ತುಂಬಾ ಥೆಫ್ಟ್ ಕೇಸ್ ಇದೆ. ಮಣಿಕಂಠ ಇಲ್ಲಮ್ಮ, ಅವ್ರ ಮನೇಲಿ ಇಲ್ಲ ಸರ್, ಬೆಳಿಗ್ಗೆ ಹೋದರೆ ಇನ್ನೂ ಬಂದಿಲ್ಲ ಸರ್. ನಿಜವಾಗ್ಲೂ ನಿನಗೆ ಗೊತ್ತಿಲ್ವಾ? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್, ಬೇಕಿದ್ರೆ ಮನೆಯೊಳಗೆ ಬಂದು ನೋಡಿ ಸರ್. ಪರವಾಗಿಲ್ಲ. ಹೇಯ್ ಬಂದ್ಮೇಲೆ ಸ್ಟೇಷನ್ಗೆ ಬರೋದಕ್ಕೆ ಹೇಳು. ಹಾಂ ಮಾರೇ ಬೇಡ. ಹಾಂ ಓಕೆ ಸರ್. ಸ್ಟೇಷನಲ್ಲಿ ಎಮ್ ಎಲ್ ಎ ವೇಟ್ ಮಾಡ್ತಾ ಇದ್ದಾರೆ. ಹಾಂ ಹೇಳಿ. ಆಗ ಓಕೆ ಇನ್ಫಾರ್ಮ್ ಮಾಡ್ತೀನಿ ಸರ್. ಮಣಿಕಂಠ ಸತ್ತೋಗಿದ್ದಾನೆ, ಇವತ್ತು ಬೆಳಗ್ಗೆನೆ ಹೆಸರುಘಟ್ಟ ತೋಪಲ್ಲಿ ಸಾಯಿಸಾಕಿದ್ದಾರೆ ಸರ್. ಈಗ ಸ್ಪಾಟ್ಗ ಸ್ಟೇಷನ್ಗ? ಸ್ಟೇಷನ್. ಸರ್ ಸರ್ ಎಮ್ ಎಲ್ ಎ ವೇಟ್ ಮಾಡಿ, ಇವಾಗ ತಾನೇ ಹೋದ್ರು ಸರ್. ನೀವು ಬಂದ ಕೂಡಲೇ ಫೋನ್ ಮಾಡಿ. ಮಧ್ಯಾಹ್ನ ಲಂಚ್ಗೆ ಏನು ಹೇಳೋದು ಸರ್? ಇಬ್ಬರಿಗೂ ಚಿಕನ್ ಬಿರಿಯಾನಿ ಹೇಳ್ಬಿಡು. ಸಾಕಾ ಸರ್? ಹಾಂ ಆಗುತ್ತೆ. ಸರ್ ಬರೋಷ್ಟ್ರಲ್ಲಿ ಹೋಗ್ಬಿಟ್ಟಿದ್ದೀರಾ? ಏನು ಏನು ಸರ್? ಇಸ್ಕೊಂಡು ಹೋಗಿದ್ ಮರ್ತು ಬಿಟ್ಟಿಯಾ? ಮಗನ ಕಾರ್ಯ ಮುಗಿಯೋಷ್ಟರಲ್ಲಿ ಹುಡುಗರನ್ನ ಎತ್ತಬೇಕು ಅಂತ ಹೇಳಿದ್ನಲ್ವಾ? ಕಾರ್ಯ ಇನ್ನು ಒಂದು ವಾರ ಇಲ್ಲ ಇನ್ಸ, ಬೆಳಗ್ಗೆನೆ. ನೀನು ಇಷ್ಟ ಬಂದಂಗೆ ಗೂಡ್ಸಿಕೊಂಡು ಬರ್ತೀಯಾ, ಅಲ್ಲಿ ತನಕ ನಾನು ಕಾಯ್ಬೇಕಾ?
ಮತ್ತೆ ಹೇಳ್ತಾ ಇದ್ದೀನಿ, ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಹುಡುಗರು ನನಗೆ ಬೇಕು. ನಿನ್ನ ಕೈಯಲ್ಲಿ ಆಗಲ್ಲ ಅಂದ್ರೆ ಈ ವಿಷಯ ನೀನು ಬಿಟ್ಬಿಡು, ನಾನು ನೋಡ್ಕೋತೀನಿ. ಏನಾಯ್ತು ಸರ್? ಆ ಎಮ್ ಎಲ್ ಎಗೆ ನಾವು ಕೆಲಸ ಮಾಡ್ತೀವಿ ಅನ್ನೋದು ಡೌಟು. ಓ ಹಾಗಾ, ನೀವ್ ಹೇಗೆ ಕೆಲಸ ಮಾಡ್ತೀರಂತ ಮುಟ್ಟಾಳ್ರಿಗೆ ಗೊತ್ತಿಲ್ವಲ್ಲ. ಬನ್ನಿ ಮೇರಿ. ಎಲ್ಲ ಹೋಗಿದ್ದೆ ಕಣೋ, ಎಲ್ಲ ಹೋಗಿದ್ದೆ. ನಿನ್ನ ಎಷ್ಟೊಂದು ಹುಡುಕಾಡ್ದೆ ಗೊತ್ತಾ, ನೀನ್ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಎಷ್ಟೊಂದು ಭಯ ಆಗಿತ್ತು. ಏನಾಯ್ತು, ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ಏನು ಆಗಲ್ಲ. ನನಗೇನ್ ನಡೀತಿದೆ ಅಂತ ಗೊತ್ತಿಲ್ಲ, ಯಾಕೆ ಓಡ್ತಿದ್ದೀನಿ ಅಂತ ಗೊತ್ತಿಲ್ಲ, ಹುಚ್ಚಿಡ್ದಂಗ ಆಗ್ತಿದೆ ನನಗೆ. ನಿನ್ನೆವರೆಗೂ ನನ್ನ ಜೊತೆಲೇ ಇದ್ದ, ನನ್ನ ಜೊತೆ ಹುಟ್ಟಿಲ್ಲ ಅಷ್ಟೇನೆ. ಅವನಿಲ್ಲ ಅಂತ ಯೋಚನೆ ಮಾಡಿದ್ರಕ್ಕೆ ಅವ್ನು ಸತ್ತೋದ ಅಂತ ನ್ಯೂಸ್ ಪೇಪರ್ನಲ್ಲಿ ನೋಡಿದ್ಮೇಲೆ ನನ್ನ ಶರ್ಟ್ನ ಹರಿದು ಹಾಕೊಂಡು ಅವ್ನು ನೆನೆಸ್ಕೊಂಡು ಓ ಅಂತ ಅಳಬೇಕು ಅನಿಸ್ತಿದೆ. ಏನಿದು, ಏನು ಆಗಲ್ಲ. ಜಾನಿ ಎಲ್ಲಿದ್ದಾನಂತ ನನಗೆ ಗೊತ್ತಿಲ್ಲ. ನನ್ನ ಅಮ್ಮನ ನೋಡಿ ತುಂಬಾ ದಿನಗಳಾಯ್ತು, ನನ್ನ ಅಮ್ಮನ ನೋಡ್ಬೇಕು ಅನಿಸ್ತಿದೆ. ನಾನಿಲ್ಲ ಅಂದ್ರೆ ನಮ್ಮಮ್ಮ ಊಟ ಕೂಡ ಮಾಡೋದಿಲ್ಲ ಗೊತ್ತಾ. ನನ್ ನೆನೆಸ್ಕೊಂಡು ಅಳ್ತಿರ್ತಾರೆ. ಅಲ್ಲ, ಏನಾಯ್ತು, ಯಾಕೆ ಪೊಲೀಸರು ನಿನ್ನ ಹುಡುಕ್ತಾ ಇದ್ದಾರೆ? ನೀನ್ ನನ್ಗೊಂದ್ ಹೆಲ್ಪ್ ಮಾಡೋದಕ್ಕೆ ಸಾಧ್ಯನಾ? ಇವನ್ ಸತ್ಯಾಗೆ ಪ್ರಾಣ ಸ್ನೇಹಿತ. ಪ್ರಾಣ ಸ್ನೇಹಿತ ಅಂದ್ರೆ ಪ್ರಾಣ ಕೊಡ್ತಾನಲ್ವಾ? ನಿನ್ ಪ್ರಾಣ ಎಲ್ಲ ಕೊಡೋದ್ ಬೇಡ, ನಿಜ ಹೇಳು. ಸತ್ಯ ಸಾಯಿಕು ಮುಚ್ಚಿತವಾಗಿ ಕೊನೆಗಳಿಗೆ ನನ್ ಜೊತೆನೆ ಇದ್ದ ಸರ್. ಶನಿವಾರ ರಾತ್ರಿ ಒಂದು 12 ಗಂಟೆ ಆಗಿರ್ಬೇಕು ಸರ್. ಅವಾಗ ಒಂದು ಹುಡುಗಿ ಜೊತೆ ಕಾಲೇಜಲ್ಲಿ ಲವ್ ಮಾಡ್ತಿರೋ ವಿಷಯನ, ಆ ಹುಡುಗಿ ಜೊತೆ ಸುತ್ತ ಇರೋಂಥ ಎಲ್ಲ ವಿಚಾರನು ಪಪ್ಪಲ್ ನನ್ನ ಹತ್ರನೇ ಹೇಳ್ಕೊಂತಿದ್ದ ಸರ್. ಅದಾದಮೇಲೆ ಸ್ವಲ್ಪ ಹೊತ್ತು ನಾನು ಆಚೆ ನಿಂತ್ಕೊಂಬರ್ತೀನಿ ಅಂತ ಹೋದೆ ಸರ್. ನನ್ನ ಹುಡುಗರ ಜೊತೆ ಮಾತಾಡ್ಬೇಕಾರೆ ಅವ್ನು ನಾನು ನೋಡಿದೆ ಸರ್. ದಿಢೀರ್ ಏನಾಯ್ತೋ ಗೊತ್ತಿಲ್ಲ ಸರ್, ಕೋಪ ಮಾಡ್ಕೊಂಡು ಆಚೆ ಹೋಗಿದ್ದೆ ನಾನು ನೋಡಿದೆ ಸರ್. ಅದೇ ಲಾಸ್ಟು ಸರ್ ನಾನು ಕೊನೆ ಬರೀ ಅವನ್ನ ನೋಡಿದ್ದು. ಆ ಹುಡುಗಿ ಯಾರೋ? ಜಮುನಾ, ಸೇಮ್ ಡಿಪಾರ್ಟ್ಮೆಂಟ್. ಜಮುನಾ ಸತ್ಯ ಬಗ್ಗೆ ನನ್ನ ಹತ್ರ ಏನು ಹೇಳಿಲ್ಲ ಸರ್. ನನ್ನ ಹತ್ರ ಏನು ಹೇಳಿದ್ಲಂದ್ರೆ ಅವಾಗವಾಗ ಹೊರಗಡೆ ಹೋಗ್ತಾರೆ, ಮನೆಗೆ ಡ್ರಾಪ್ ಮಾಡ್ತಾರೆ ಅಂತ ಹೇಳಿದ್ಲು ಸರ್. 2 ದಿನಗಳ ಹಿಂದೆ ಸತ್ಯ ಸತ್ತು ಹೋಗಿದ್ದಾನೆ ಅಂತ ನ್ಯೂಸಲ್ಲಿ ನೋಡಿದೆ. ಆದರೆ ಜಮುನಾ ಹತ್ರ ಹೇಳಬೇಕು ಅಂತ ಎಷ್ಟೊಂದು ಸರಿ ಕಾಲ್ ಮಾಡಿದೆ ಸರ್. ಆದರೆ ಅವಳ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ಕಾಲೇಜಲ್ಲಿ ಕೂಡ ಮೀಟ್ ಮಾಡಿ ಹೇಳೋಣ ಅಂತ ಟ್ರೈ ಮಾಡಿದೆ, ಆದರೆ ಆ ದಿನದಿಂದ ಅವಳು ಕಾಲೇಜಿಗೆ ಬರ್ತಾ ಇಲ್ಲ ಸರ್. ಇದನ್ನ ಯಾಕೆ ಆ ಹುಡುಗಿ ಹತ್ರ ಹೇಳಬೇಕು? ಯಾಕಂದ್ರೆ ಜಮುನಾ ಇರೋ ಏರಿಯಾದಲ್ಲೇ ಸರ್ ಸತ್ಯನ ಕೊಲೆ ಮಾಡಿದ್ದಾರೆ. ಅಡ್ರೆಸ್, ಫೋಟೋ. ಯಾವ್ದಾದ್ರು ಲೈಟ್ ಇದ್ರೆ ನೋಡೋ ಹಾಕೋ. ನಾ ನೋಡ್ತೀನಿ ಅಣ್ಣ. ಎಲ್ಲಾದ್ರೂ ಸ್ವಿಚ್ ಇದೆಯಾ ನೋಡು ಅಣ್ಣ. ಇಲ್ಲಿದೆ ಅಣ್ಣ, ಹಾಕೋ. ಏಯ್ ಇವಳೆ ಕಣೋ. ಏಯ್ ಏ ಹುಡುಗಿ, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಇಲ್ಲಿ ನೋಡು, ನೀನ್ ಯಾರೋ, ನಿನಗೆ ಇವಾಗ ಏನಾಗಿದೆ, ನೀನ್ ಯಾರು ಹೀಗೆ ಮಾಡಿದ್ದು, ಇದೆಲ್ಲ ನನಗೆ ಬೇಡದೇ ಇರೋ ವಿಷಯ. ನನಗದಕ್ಕೆ ಟೈಮೂ ಇಲ್ಲ.
ನಾ ಕೇಳೋ ಪ್ರಶ್ನೆ ಮಾತ್ರ ಉತ್ತರ ಹೇಳೋ, ನನ್ನ ಪಾಡಿ ನಾನು ಹೋಗ್ಬಿಡ್ತೀನಿ, ಗೊತ್ತಾಯ್ತಾ? ಏಯ್ ಕೇಳ್ತಾರೆ ಸುಮ್ನೆ, ಮುಟ್ಟಾಳ ನನ್ ಮಗನೇ, ಬುದ್ಧಿ ಇಲ್ವಾ? ಅವಳೆ ಸಾಯೋ ಹಾಗೆ ಬಿದ್ದಿದ್ದಾಳೆ, ಹೋಗಿ ಅವಳಿಗೆ ಓದಿದ್ದೀಯಾ? ಹ ಬಾ ಎತ್ತಿಲ್ ಕೂರ್ಸೋ, ಸರಿ ಕೂರ್ಸೋ. ಏಯ್ ಬಾ, ಏಯ್ ಬಾರೆ, ಏಯ್ ನಿಧಾನ ಕಡೋ. ನೀರು ಕುಡಿತೀನಮ್ಮ, ನೀರು ನೀರು. ಹ ಪಾಪ ಕಣ ಅವಳು, ಹೋಗಿ ಅವಳಿಗೆ ಹೊಡಿತಿದ್ಯಾ? ಸರಿ ಏನ್ ನಡೀತು ಅಂತ ಹೇಳು. ಏನಮ್ಮ ಹೇಳಮ್ಮ, ಏನ್ ನಡೀತು? ಸತ್ಯ ನನಗ್ ಗೊತ್ತು, ಸತ್ಯ ನನಗ್ ಪರಿಚಯ ಆದ್ಮೇಲೆ ಮಾವ ನನಗ್ ಬೈತಾ ಇದ್ದ. ನಾನು ಅವನಿಗೆ ಬೈದ್ಬಿಟ್ಟು ಹೋದೆ. ಅಪ್ಪ ನನ್ನ ಹತ್ರ ಬಂದು ಮಾವನ್ನೇ ಮದ್ವೆ ಆಗ್ಬೇಕು ಅಂತ ಟಾರ್ಚರ್ ಮಾಡಿದ್ರು. ಇನ್ನೊಂದ್ ಸಾರಿ ಅವನನ್ನ ಮದ್ವೆ ಆಗು ಅಂತ ಹೇಳಿದ್ರೆ ನಿನ್ನ ಅಪ್ಪ ಅಂತಾನು ಹೇಳಲ್ಲ. ಆಮೇಲೆ ಮಾವನ್ ಬಗ್ಗೆ ಅಪ್ಪ ನನ್ನ ಹತ್ರ ಏನೂ ಮಾತಾಡಿಲ್ಲ. ನಿನ್ನೆ ರಾತ್ರಿ 1 ಗಂಟೆ ಸುಮಾರು. ನನಗಿಂತ ಎಮ್ ಎಲ್ ಎ ಮಗ ಮುಖ್ಯವಾಗೋದ್ನೇನೆ? ಸ್ವಲ್ಪ ಹಣೆ ಸುಖಕ್ಕೋಸ್ಕರ ಮಲಗಕ್ಕೂ ರೆಡಿ ಆಗ್ಬಿಡ್ತೀಯಲ್ಲ, ಬಿಡ್ತೇನ್ ಕಡೆ, ಹೋಗ್ ಸಾಯೆ. ನೀ ನನಗ್ ಮಾತ್ರನೇ, ನಾಳೆ ನೈಟ್ ವರ್ಗು ಮಾತ್ರ ನೀನ್ ಇಲ್ಲಿರ್ಬೇಕು. ನಾಳೆ 1 ನೈಟ್ ಅಂತಂದ್ರೆ ಇಷ್ಟೊತ್ತಿಗಾಗ್ಲೇ ಅವ್ನು ನಿನ್ನ ಕರ್ಕೊಂಡು ಹೋಗ್ಬೇಕಿತ್ತಲ್ಲ. ನನಗೇನು ಮಾಡ್ಬೇಡಿ, ಅಣ್ಣ ಮಾಡ್ಬೇಡಿ, ಏನು ಮಾಡ್ಬೇಡಿ. ಯಾರ್ಯಾರೋ ಬರ್ತಿದ್ದಾರೆ, ತನ್ನ ಮಗನಿಂದ ದೊಡ್ಡ ಕತೆನೆ ಇರೋ ಆಗಿದೆ. ಇವನೇನು ಹೇಳ್ತಾನಂತ ಗೊತ್ತಿಲ್ವೇ? ಕೇಳಿದ ನೋಡೋಣ. ಲೇ ಒಡೆದು ಒಡೆದು ಬೋರ್ ಆಗ್ತಿದೆ ನನಗೆ, ಕೈ ನೋವುತ್ತಿದೆ, ನೀನೇ ಹೇಳೋ. ನೀನು ಇದಕ್ಕೆ ಒಪ್ಕೊಂಡ್ರೆ ಜಮುನಾನ ನಿನಗೆ 2ನೇ ಮದುವೆ ಮಾಡಿಕೊಡ್ಬೇಕು ಅಂತ ನಾನೇ ತೀರ್ಮಾನ ಮಾಡ್ಕೊಂಡಿದ್ದೀನಿ ಕಣಪ್ಪ. ನಾನು ಹೇಳೋದನ್ನ ಸಮಾಧಾನದಿಂದ ಕೇಳಮ್ಮ. ನನ್ನಿಂದ ಆಗಲ್ಲಪ್ಪ, ಅವನ ಮದುವೆ ಮಾಡಕ್ಕು ಅಂತ ನನಗೆ ಟಾರ್ಚರ್ ಮಾಡಿದ್ರೆ ದಯವಿಟ್ಟು ನಿನ್ ಮುಖಾನ ನನಗೆ ತೋರಿಸ್ಬಿಡ. ನನ್ನ ಕ್ಷಮಿಸ್ಬಿಡು ಅಳಿಗೆ ಅಂದ್ರೆ ಯಾವ್ದನ್ನು ಮನ್ಸಲ್ಲಿ ಇಟ್ಕೊಂಡು ಹೋಗ್ಬಿಡಿ, ನಾನು ಇಲ್ಲಿ ಬರ್ತೀನಿ. ನೀನೇನು ನನಗೆ ಜಮುನಾ ಇಲ್ಲ ಅಂತ ಹೇಳೋದು? ಜಮುನಾ ನನಗೆ ಬೇಕು, ಸತ್ತು ಹೋಗೋ. ಯಾರು ನೀನು? ಅಯ್ಯೋ ಯಾರು ನೀನು? ನನ್ನ ಕೊಲ್ಲಕ್ಕೆ ಯಾಕೆ ಬಂದಿದ್ಯಾ? ಏನು ಬೇಕು ನಿಂಗೆ? ನಾನು ಯಾರು ಗೊತ್ತಾ ನಿಂಗೆ? ಬೇಡ ಕಣೋ, ಇಲ್ಲ ಬೇಡ, ನನಗೆ ಸ್ವಂತ ಹೋದವಳು. ಇದನ್ನ ಎರಡಾಯ್ತು, ನೀರು ನೀರು ಕೊಡು. ಇಡೀರವ್ನ ಹಿಡಿಯರ್ ಹಿಡಿಯರ್ ಬಿಡ್ಬಿಡಿ, ಹಿಡ್ಕೊಳ್ಳೆ ಅವ್ನ. ಏಯ್ ಹೋಗಿ ಅವ್ನು ಹಿಡಿರೋ, ಹೋಗಿ ಹಿಡಿಯೋ. ನಮ್ಮ ಮಗನ್ ಕೊಂದಿದ್ದು ಇವನಲ್ಲ, ಇವನ್ ಮೇಲ್ಗಡೆ ಇರೋ ಇನ್ನೊಬ್ರು. ಕೊಲೆ ಮಾಡಿದ್ರು ಇಲ್ಲೇ ಎಲ್ಲ ನಮ್ ಸುತ್ತಾನೆ ಇದಾರೆ.
ಹೋಗಿ ಹೋಗಿ ಹುಡುಕಿ. ಸರಿ ಅಣ್ಣ ಸರಿ ಅಣ್ಣ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ. ನಮ್ಮ ಹುಡುಗರು ಒಬ್ಬ ಹುಡುಗನ ಇಟ್ಕೊಂಡಿದ್ದಾರೆ, ಟಿವಿಲಿ ನೋಡಿರೋ ಹಾಗಿದ್ದಾನೆ ಅಂತ ಹೇಳಿದ್ರು. ನಿನಗೆ ಅವನು ಚೆನ್ನಾಗಿ ಗೊತ್ತಾನೆ, ಸ್ವಲ್ಪ ಬಂದು ಅವನೇನ ಅಂತ ಗುರುತಿಸೋಗು. ಓಕೆ ಬರ್ತೀನಿ ಸರ್. ಹುಡುಗ ಎಲ್ಲಿ ಸರ್? ಒಳಗಡೆ ಇದ್ದಾನೆ. ಅವನೇನ ಅಂತ ಕನ್ಫರ್ಮ್ ಮಾಡಿದ್ರೆ ಸಾಕು ಏನು ಸರ್? ಉಳಿದಿದ್ದನ್ನ ನಾನು ನೋಡ್ಕೋತೀನಿ. ಏ ಅವನ್ ಕರ್ಕೊಂಡ್ ಬನ್ರ. ಸರ್ ಇವನೇ ಸರ್, ಈ ನನ್ನ ಮಗನೇ ಸರ್. ಇವನನ್ನು ಎಲ್ಲ ಫೋನು ಎಲ್ಲಿ ಬಚ್ಚಿಟ್ಟಿದೀಯ ಹೇಳೋ? ಇವಾಗ ಹೇಳ್ತೀಯ ಇಲ್ಲ ಸಾಯ್ತೀಯ ಹೇಳೋ? ಗುಣ ಸತ್ತೋದ ಮೇಲೆ ಕೈನಲ್ಲಿ ಫೋನ್ ಇಟ್ಕೊಂಡು ಏನ್ ಮಾಡ್ಬೇಕಂತ ಗೊತ್ತಿಲ್ಲದೆ ನಾನು ಪೊಲೀಸ್ ಸ್ಟೇಷನ್ ಹೋದೆ. ಅಲ್ಲಿ MLA ಪೊಲೀಸ್ ಸ್ಟೇಷನ್ ಇಂದ ಕೋಪದಿಂದ ಹೊರಗಡೆ ಹೋಗೋದನ್ನ ನೋಡಿದೆ. ಸ್ಟೇಷನ್ ಟೀ ಕೊಡೋ ಹುಡುಗನ್ ಕರೆದು ಏನಾಯ್ತು ಅಂತ. ಅವನಿಗೋಸ್ಕರ MLA ಮಗನ ಸಾಯಿಸಿದಾರಂತೆ. ಅವ್ನ ಎತ್ತಬೇಕು ಅಂತ ಇವರೆಲ್ಲ ಸುಮ್ನೆ ಸುತ್ತಾ ಇದ್ದಾರೆ. ಮನೆ ಸುತ್ತ ಪೊಲೀಸ್ ಇರೋದನ್ನ ನೋಡಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಮೇರಿ ನೋಡೋದಕ್ಕೆ ನಾನು ಹೊರಟೆ. ಯಾರ ಕಣ್ಗೂ ಕಾಣಿಸ್ದೆ ಏರಿಯಾ ಬಿಟ್ಟು ಹೊರಗಡೆ ಹೋಗೋದಕ್ಕೆ ನೈಟ್ ಒಂದು 11 ಗಂಟೆವರೆಗೂ ಇರೋದಕ್ಕೆ ಹೆಲ್ಪ್ ಕೇಳಿದೆ. ಅಲ್ಲಿ ಯಾರಿಗೂ ಗೊತ್ತಾಗದೆ ಅಲ್ಲಿಂದ ನೈಟ್ ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡಿದೆ. ಕೊಲೆ ಮಾಡಿದ್ರು ಇಲ್ಲೇ ಎಲ್ಲ ನಮ್ಮ ಸುತ್ತಾನೆ ಇದ್ದಾರೆ. ಹೋಗಿ ಹೋಗಿ ಹುಡುಕಿ. ಎಲ್ಲಿದ್ದೀರಾ? ಅವನನ್ನ ನೋಡಿದ ತಕ್ಷಣ ನನ್ನ ಮಗನ ಯಾಕೆ ಕೊಂದೆ ಅಂತ ವಿಚಾರಿಸ್ದೆ. ಫೋನ್ ಬಗ್ಗೆ ವಿಚಾರಿಸ್ತಿದ್ಯಾ ಇನ್ಸ್? ಅವತ್ತು ಅವನ ಹತ್ರನೂ ಇದೇ ರೀತಿ ವಿಚಾರಿಸ್ದ್ಯಾ? ಅದೇ ತಪ್ಪನ್ನ ಇವತ್ತು ಇವನ ಹತ್ರನೂ ಮಾಡ್ತಿದ್ಯಾ ಅಂತದ್ದು ಈ ಫೋನಲ್ಲಿ ಏನಿದೆ? ಸತ್ಯವಾಗ್ಲೂ ನನಗೇನು ಗೊತ್ತಿಲ್ಲಪ್ಪ. ಯೋಚಿಸ್ ನೋಡಿದಾಗ ನೀನು ಈ ಫೋನ್ ಬಗ್ಗೆ ವಿಚಾರಿಸಿ ವಿಚಾರಿಸಿ ಈ ಫೋನಿಗೋಸ್ಕರ ಈ ಹುಡುಗ ನನ್ನ ಮಗನ ಕೊಂದಿರ್ತಾನೆ ಅನ್ನೋದು ಬಿಟ್ಟರೆ ಇದೇ ಫೋನ್ಗೋಸ್ಕರ ನೀನೇ ಯಾಕೆ ನನ್ನ ಮಗನ ಕೊಂದಿರಬಾರ್ದು ಅಂತ ಸಂದೇಹ ಜಾಸ್ತಿ ಆಗ್ತಿದೆ. ಅವನು ನನಗೊಬ್ಬನೇ ಮಗ, ನನ್ನ ಸ್ವತ್ತಿಗೆಲ್ಲ ವಾರಿಸ್ತಾರ. ನನ್ನ ಹೀರೋ ಅವನು. ಅವನು ಹೇಗೆಲ್ಲ ಬೆಳೆಸ್ದೆ ಅಂತ ಗೊತ್ತಾ? ನನಗೆ ಕೊಳ್ಳಿ ಇಡಬೇಕು ಅದನ್ಗೆ, ನಾನೇ ಕೊಳ್ಳಿ ಇಡೋ ಹಾಗೆ ಮಾಡಿಬಿಟ್ಟೆ ಅಲ್ಲ. ಏನೋ ಏನೋ ಅರ್ಥ ಆಗ್ಲಿಲ್ವಾ? ವಿವರವಾಗಿ ಹೇಳ್ತೀನಿ ಕೇಳೋ. ಏಯ್ ಅವನು ಕರ್ಕೊಂಬರ್ರೋ.
ಆ ಹುಡುಗಿ ಯಾರೋ ಜಮುನಾ, ಸೇಮ್ ಡಿಪಾರ್ಟ್ಮೆಂಟ್. ಎರಡ್ ದಿನ ಮುಂಚೆ ಡ್ರಗ್ ಯೂಸ್ ಮಾಡಿದ ಕೇಸಲ್ಲಿ ನನ್ನನ್ನು ಸತ್ಯನು ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು ಸರ್. ಅದಾದ್ಮೇಲೆ ನಿಮ್ಗೆ ನಾ ಫೋನ್ ಮಾಡಿದ್ದು ಸರ್. ನೀವು ಪೊಲೀಸ್ ಹತ್ರ ಮಾತಾಡಿ ನಮ್ಮನ್ನ ಆಚೆ ಬಿಡಕ್ ಹೇಳಿದ್ರಿ ಸರ್. ಅವತ್ತು ಸತ್ಯನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ಮೇಲೆ ಅಲ್ಲೇನ್ ನಡೀತು ಅಂತ ಅನ್ನೋ ಒಂದು ವಿಡಿಯೋ ನನ್ನ ಹತ್ರ ಇದೆ ಸರ್. ಆ ವಿಡಿಯೋದಲ್ಲಿ ಏನಿದೆ ಅಂತ ನಾನು ಹೇಳಿ ನಿನ್ಗೆ ಗೊತ್ತಾಗ್ಬೇಕಿಲ್ಲ, ಅದ್ ನಿನಗೆ ಗೊತ್ತು. ನಾಳೆ ಬೆಳಗ್ಗೆ ನನ್ನ ಮಗನಿಗೆ ಕಾರ್ಯ, ಅದಕ್ಕೂ ಮುಂಚೆ ಅವನ ಸಾವಿಗೆ ಕಾರಣರಾದ ಯಾರನ್ನು ನಾನು ಉಳಿಸೋದಿಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅದರಲ್ಲಿ ನೀನೇ ಸಂಬಂಧಪಟ್ಟಿದ್ರು, ಈ ಜಾಗ ಬಿಟ್ಟು ನೀನು ಜೀವಂತ ಹೋಗೋಕ್ಕಾಗಲ್ಲ. ನೀನೇ ತಾನೇ ಫೋನು ಫೋನು ಅಂತ ನನಗಿಂತ ಜಾಸ್ತಿ ಓಡ್ದೆ, ಅಂಥದ್ದು ಏನಿದೆ ಈ ಫೋಟೋದಲ್ಲಿ ಅಂತ ನೋಡ್ಬಿಡೋಣ. ಆ ಚಾರ್ಜರ್ ತಗೊಂಬನ್ನಿ ಅಣ್ಣ. ತಗೊಳ್ಳಿ. ಮಿಸ್ಟರ್ ವೈಟ್ ಶರ್ಟ್, ಕೈಲಿ ಗನ್ನಿರ್ಬೇಕಾದ್ರೆ ಇಷ್ಟು ಲೆಂತಾಗಿ ಮಾತಾಡ್ತೀಯ ಅಂದ್ರೆ ಕೈಲಿ ಗನ್ನಿಲ್ಲ ಅಂದ್ರೆ ಸರಿಯಾಗಿಯೇ ಮಾಡ್ತಿದ್ದೆ ಅಲ್ಲ? ಏನೋ ಮರ್ಯಾದೆ ಇಲ್ಲದೆ ಮಾತಾಡ್ತಿದ್ದೆ ಅನ್ಕೊಂಡ್ರಾ? ಅಯ್ಯೋಲೆ ಹುಚ್ಚ, ಈಗ ತಾನೇ ನನ್ನ ಬಗ್ಗೆ ಎಲ್ಲ ಗೊತ್ತಾಯ್ತಲ್ಲ, ಅಂದ್ಮೇಲೆ ನಾನು ಹೇಗೆ ಜೀವಂತವಾಗಿ ಬಿಡ್ತೀನಿ? ಸ್ಟೇಷನ್ ಬಂದು ನನ್ನ ನೋಡದೆ ಹೋದಾಗ್ಲೇ ನಿನ್ ಮೇಲೆ ಕಣ್ಣಿಟ್ಟಿದ್ದೆ. ಹಾಗೂ ಏನು ಗೊತ್ತಿಲ್ದೇನೆ ಈ ತರ ಬಂದು ಯಾಕೆ ನಿಂತ್ಕೊಂಡೆ ಗೊತ್ತಾ? ಪೊಲೀಸ್ ಅವನು ಅವ್ನ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ತೀನಿ ಅಂತ ನಾನು ತೋರಿಸ್ಬೇಕಿತ್ತಲ್ಲ. ನೀನೇನೋ ಫೋನ್ ನೋಡಿ ನನ್ನ ಬಗ್ಗೆ ಗೊತ್ತು ಮಾಡ್ಕೊಳ್ಳೋದು? ಈ ಫೋನ್ಗೋಸ್ಕರ ನಿನ್ನ ಮಗನ್ನ ಚುಚ್ಚಿ ಸಾಯಿಸಿದ್ದು ನಾನೇ. ಗೊತ್ತಾಗ್ಲಿಲ್ಲ ಅಲ್ಲ? ಕ್ಲಿಯರ್ ಆಗಿ ಹೇಳ. ಓ ಹುಡುಗಿ ಓ ಹುಡುಗಿ, ನೀ ಊಸರ ಬಳ್ಳಿ ಓ ಹುಡುಗಿ. ಓರಸಿಕ ಓರಸಿಕ, ಇದು ಪಪ್ಪ ಕಣ್ಣು ಓರಸಿಕ. ಓ ಹುಡುಗಿ ಓ ಹುಡುಗಿ, ನೀ ಊಸರ ಬಳ್ಳಿ ಓ ಹುಡುಗಿ. ಮೈ ಮನಸ್ಸು ಜುಮ್ ಜುಮ್, ಹತ್ರ ಬಾರೋ ಹ್ಯಾಂಡ್ಸಮ್. ಇದು ಅಲ್ಲ ಟೆಂಪಲ್, ನಾನು ಬಹಳ ಬಹಳ ಸಿಂಪಲ್. ಕಿಸ್ಸ ಕೊಟ್ಟು ಕಿಕ್ ತಗೋಬಾರ. ನೀನು ಆಟಂ ಬಾಂಬು ಕಣೆ, ನಿನ್ ಹತ್ರ ಯಾಮಾರಿದ್ರೆ ಇವತ್ ನನ್ ಲಾಸ್ಟ್ ಏಟು ಕಣೆ. ಕಿಲಾಡಿ ಬಾ ಇಲ್ಲಿ ನೀನು ಬೇಗ, ಕಿಕ್ಕಿಕ್ಕಿಗಾಗಿ ಬಾರು ಇಲ್ಲಿ ನೀ ಬೇಗ. ಓರಸಿಕ ಓರಸಿಕ, ಇದು ಪಬ್ಬ ಕಣ್ಣು ಓರಸಿಕ. ಓ ಹುಡುಗಿ ಓ ಹುಡುಗಿ, ನೀ ಊಸರ ಬಳ್ಳಿ ಓ ಹುಡುಗಿ. ನನ್ನ ಆಸೆ ನೀನು ತೀರಿಸು ಬಾಡಿದು. ದೊಡ್ಡ ಸೆಲೆಬ್ರೇಷನ್ ಈ ಲೈಫ್ ರೀ,
ಏನಾದ್ರೂ ಕಚೇರಿ ನಿಲ್ಸ್ಬಾರ್ದು ರೀ ಆಚಾರಿ ಆಚಾರಿ ಗಿಚ್ಚಿ ಕಚ್ಚಿ ತಿನ್ನು ನೀ ಬಾ ಬ್ರಾಂದಿ ವಿಸ್ಕಿ ಏನೇನೋ ಕುಡಿದ್ರು ಕಿಂಚಿತ್ತು ನಶೆಯು ಸ್ವಲ್ಪನೂ ಏರ್ಲಿಲ್ಲ ರೀ ಖ್ಯಾತ ಹೋಟೆಲ್ ಅನ್ನು ನಿನ್ನೆ ಪೊಲೀಸರು ಮಫ್ತಿಯಲ್ಲಿ ರೈಡ್ ಮಾಡಿದ್ದಾರೆ. ಆಗ ಮಾದಕ ವಸ್ತುಗಳನ್ನು ಉಪಯೋಗಿಸುತ್ತಿರುವಂತಹ ಹುಡುಗ ಹುಡುಗಿಯರನ್ನು ಪೊಲೀಸರು ಬಂಧಿಸಿದ್ದಾರೆ. ದೊಡ್ಡ ಕೈಗಳು ಇರಬಹುದೆಂದು ಶಂಕಿಸಿದ್ದಾರೆ. ಗಾಡಿಲ್ ಬರವಾಗ ಫೋನ್ ಕಿರಣ್ ಕುಮಾರಕ್ಕ ಬರ್ತಾನೆ ಇದೆ ಸರ್. ರವಿ ಮೇಡಮ್ ಈಗ ಅವರದೇ ಇರ್ಬೋದು ಸರ್. ಎಂಎಲ್ಎ ಮಾತಾಡ್ತಾ ಇದ್ದೀನಿ, ಬಂದ ಇಲ್ವಾ? ಬಂದೆ ಸರ್. ನಿನ್ನ ನೀನ್ ದೊಡ್ಡ ತೋಲಾಂಡೆ ಅನ್ಕೊಂಡ್ಬಿಟ್ಟಿದ್ಯಾ? ನಾನು ಊರಲ್ಲಿ ಇಲ್ದೇ ಇರುವಾಗ ಮಗನ ಹಿಡಿದು ಒಳಗಾಕಿದ್ಯಾ? ದೊಡ್ಡ ಮನೆ ಮಕ್ಳು ಯಾರು ಅಂತ ಗೊತ್ತಾದ್ಮೇಲೆ ಹೇಗ್ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ನಿನ್ಗೆ? ನಿನ್ನೆ ನಿನ್ ಪಬ್ಬಿಂದ ಹಿಡ್ಕೊಂಡೋದಿಲ್ಲ, ಅದು ನನ್ ಮಗ. ವಿರೋಧ ಪಕ್ಷದವ್ರಿಗೆ ವಿಷಯ ಗೊತ್ತಾದ್ರೆ ನನ್ನ ಹೆಸರು ಹಾಳು ಮಾಡೋದಿಲ್ವಾ? ಯೂನಿಫಾರ್ಮ್ ಹಾಕೊಂಡಿರೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀಯಾ? ಇಲ್ಲಿ ನೋಡು, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ. ಅವ್ರನ್ನ ಬಿಟ್ಬಿಟ್ಟು ನಿನ್ ಕೆಲ್ಸ ನೀನ್ ನೋಡ್ಕೋ, ಗೊತ್ತಾಯ್ತಾ? ಶಿವ ಸರ್, ಅಲ್ಲಿ ಕೂತಿರೋ ನನ್ನ ಮಕ್ಕಳಿಗೆ ಹೋಗಿ ಅಂತ ಹೇಳಿ. ಹೇ ನಡೀರಿ ನಡೀರಿ, ಆಚೆಗೆ ಕಿಷ್ಟಕ್ಕೆಲ್ಲ ಫೋನ್ ಕೊಟ್ಟು. ಹಾ ಓಕೆ, ಹೇ ಹೋಗ್ರ ಕೈ ಎತ್ತಿ ಸರ್. ಹಲೋ ಡ್ಯಾಡಿ, ಓಕೆ ಡ್ಯಾಡಿ. ಹೇ ಹೋಗಿ ಕೊಡೋ. ಮನ್ಸಲ್ಲೇನೋ ಇಟ್ಕೋಬೇಡ ಸರ್, ಅವನು ಆಗಾಗ ಹೋಗೋ ಜಾಗ. ಎಲ್ಲರ ಮುಂದೆನೂ ಅವನ್ನ ಹೊಡೆದಿದ್ದು ಮಾತಾಡಿದ್ದು ಅವನಿಗೆ ಅವಮಾನ ಆಗ್ಬಿಡ್ದೆ, ಕೋಪದಲ್ಲಿದ್ದಾನೆ, ಲೈಟಾಗಿ ನಿನ್ ಮೇಲೆ ಕೈ ಮಾಡ್ತಾನೆ, ಸುಮ್ಮನಿದ್ಬಿಡು. ನಿಮ್ಮ ಐಆರ್ ಆಫೀಸರ್ ಕೇಳಿ ನಿನಗೇನು ಮಾಡಬೇಕು ಮಾಡ್ತೀನಿ. ಆದರೆ ನನ್ನ ಮಗನ ಮೇಲೆ ತಿರುಗಿ ನಿನ್ನ ಕೈ ಬಿತ್ತು ಅಂತ ಇಟ್ಕೋ. ನೀನ್ ನಿಂತಿರೋ ಜಾಗ ಕೂಡ ನಿನಗೆ ಸ್ವಂತ ಇಲ್ದಾರಾಗ ಮಾಡ್ಬಿಡ್ತೀನಿ, ನನ್ನ ಬಗ್ಗೆ ನಿನಗೆ ಗೊತ್ತು. ಮಗ ವಿಡಿಯೋ ತೆಗ್ದಿದ್ದೀನಿ, ಅದಕ್ಕೆ ತಾನೇ ಕೊಟ್ಟಿದ್ದು. ಶರ್ಟ್ ಅಲ್ಲಿ ಕಳಿಸ್ಬಿಡು ಮಗ. ಲೈಟಾಗಿ ನಿನ್ನ ಕೈ ಮಾಡ್ತಾನೆ, ಸುಮ್ಮನಿದ್ಬಿಡು. ಮಗ ವಿಡಿಯೋ ತೆಗ್ದಿದ್ದೀನಿ, ಶರ್ಟ್ ಅಲ್ಲಿ ಕಳಿಸ್ಬಿಡು ಮಗ. ಲೈಟಾಗಿ ನಿನ್ನ ಕೈ ಮಾಡ್ತಾನೆ, ಸುಮ್ಮನಿದ್ಬಿಡು. ಮಗ ವಿಡಿಯೋ ತೆಗ್ದಿದ್ದೀನಿ, ಶರ್ಟ್ ಅಲ್ಲಿ ಕಳಿಸ್ಬಿಡು ಮಗ. ಮಗ ವಿಡಿಯೋ ತೆಗ್ದಿದ್ದೀನಿ, ಮಗ ವಿಡಿಯೋ ತೆಗ್ದಿದ್ದೀನಿ, ಶರ್ಟ್ ಅಲ್ಲಿ ಕಳಿಸ್ಬಿಡು ಮಗ. ಮಗ ವಿಡಿಯೋ ತೆಗ್ದಿದ್ದೀನಿ, ಶರ್ಟ್ ಅಲ್ಲಿ ಕಳಿಸ್ಬಿಡು ಮಗ. ಶರ್ಟ್ ಅಲ್ಲಿ ಕಳಿಸ್ಬಿಡು ಮಗ. ಮಗ ವಿಡಿಯೋ ತೆಗ್ದಿದ್ದೀನಿ. ಚಿಕ್ಕ ಹುಡುಗ ಪೋಲಿ ಸ್ಟೇಷನ್ನಲ್ಲಿ ಹೊಡೆದ್ಬಿಟ್ಟು ಹೋಗಿದ್ದು ಮರೆಯಕ್ಕಾಗ್ತಿಲ್ಲ ಶಿವ. ಎಷ್ಟೊಂದು ತಪ್ಪು ಮಾಡಿದ್ದೀನಿ, ಆದರೆ ಇದನ್ನೇನು ಮಾಡೋಕ್ಕಾಗ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವನ ಹತ್ರ ನನಗೆ ಹೊಡೆದಿದ್ದ ವಿಡಿಯೋ ಇದೆ ಶಿವ, ಅದು ಹಾಗೆ ಹೀಗೆ ಮೂವ್ ಆಗಿ ಯೂಟ್ಯೂಬ್ ಬಂತು ಅನ್ಕೋ, ನನ್ನ ಮರ್ಯಾದೆ ಹೋಗುತ್ತೆ. ಇಲ್ಲಿವರೆಗೂ ನೋಡಿದರೆ ಯಾವ ಫೋನು ಬಂದಿಲ್ಲ. ಅದಕ್ಕೆ ಮುಂಚೆ ಏನಾದರೂ ಮಾಡಿ ಆ ಫೋನನ್ನು ಎತ್ತಬೇಕು. ಅಧಿಕಾರ ಇರೋದಕ್ಕೇನೆ ಸರಿ ಹೀಗೆ ಆಡ್ತಾ ಇರೋದು? ಒಬ್ಬ ಅಕ್ಯೂಸ್ಡು ಸ್ಟೇಷನ್ ಒಳಗೆ ಬಂದು ಪೊಲೀಸರನ್ನೇ ಹೊಡೆದೋಗ್ತಾನೆ, ತಪ್ಪು ಸರ್. ಅವನ್ನ ನೀವು ಬಿಡಬೇಡಿ ಸರ್, ಅವನಿಗೆ ನೀವು ಏನಾದರೂ ಮಾಡಲೇಬೇಕು. ಹಾವಿನ ಥರ ಹೆಡೆ ಎತ್ತಿದ್ದೀನಿ ಶಿವ, ಇವಾಗ ಅವನಿಗೆ ಕಚ್ಚಿದ್ರೆ
ಮರ್ಯಾದನೆ ಗೊತ್ತಿಲ್ದವ್ರ ಎಂ ಎಲ್ ಎ ಅವರಪ್ಪನಿಗೂ ಗೊತ್ತಾಗ್ಬೇಕು. ಬುದ್ಧಿ ಇದೆಯಾ ನನಗೆ? ಪೊಲೀಸ್ ಜೀಪಿಗೆ ಬಂದು ಬೀಳ್ತೀಯಲ್ಲೋ, ಬ್ರೇಕ್ ಹಾಕ್ಲಿಲ್ಲ ಅಂದ್ರೆ ಮೇಲಕ್ಕೆ ಹೋಗ್ಬಿಡ್ತಿದ್ದೆ ನೀನು. ಪೊಲೀಸ್, ನಮಸ್ಕಾರ ಪೊಲೀಸ್. ಗಾಡ್ಸ್ ಗ್ರೇಟ್. ನಾನ್ ಸಾಯೋದಕ್ಕೆ ಪೊಲೀಸ್ ಗಾಡಿನೇ ಕಳ್ಸ್ಕೊಟ್ಟಿದ್ದಾನೆ ಆ ದೇವ್ರು. ಸ್ವಲ್ಪ ಬ್ಯಾಕ್ ಹೋಗಿ, ಹಂಗೆ ಫ್ರೆಂಡ್ ಬಂದು ಸಾಯಿಸ್ಬಿಡೆ ಪೊಲೀಸ್. ಯಾರು ಶಿವ ಕುಡ್ದಿದ್ದಾನೆ ಸರ್? ಹೇ, ಏನು ನಿಂದು ಸಮಸ್ಯೆ? ಹುಡುಗಿನ ಸರ್, ಹುಡುಗಿನ. ಬೇರೆ ಏನ್ ಪ್ರಾಬ್ಲಮ್ ಇರತ್ತೆ ಹುಡುಗರು ಸಾಯೋದಕ್ಕೆ? ಅಪ್ಪ ನನ್ ಬಂದ ಕಟ್ಕೋ ಅಂದ, ಸರಿ ಅಂದ. ಆದ್ರೆ ಹುಡುಗಿನ ಕೇಳಿದ್ರೆ ಚೆನ್ನಾಗಿರೋನ್ನೇ ಕಟ್ಕೋತೀನಂತಾಳೆ. ಈ ಬುಕ್ಕ ಇಷ್ಟ ಇಲ್ವಂತ ಸರ್? ಯಾರು ಸರ್ ಅವನು? ಎಮ್ ಎಲ್ ಎ ಮಗ ಅಂತ ನೀವೇ ಹೇಳಿ ಸರ್. ಎಮ್ ಎಲ್ ಎ ಮಗ? ನಾನು ಸಾಯ್ತೀನಿ ಸರ್, ನನ್ನ ಬಿಡಿ ಸರ್. ಅವ್ನ ಫೋಟೋ ಇದೆಯೇನು? ಇದೆ ಇದೆ ಸರ್, ಇದೆ. ಇಲ್ಲಿ ನೋಡಿ ಸರ್, ನೋಡಿ ಸರ್, ಚೆನ್ನಾಗಿ ನೋಡಿ ಸರ್. ನಾನಿದ್ದು ಏನು ಸರ್ ಪ್ರಯೋಜನ? ನಾನು ಸಾಯ್ತೀನಿ ಸರ್, ಸಾಯ್ತೀನಿ. ನೀನು ಯಾಕೋ ಸಾಯ್ಬೇಕು? ಆ ಹುಡುಗಿಗೆ ಏನಾದರೂ ಆದರೆ ಇವನ್ ಬರ್ತಾನ? ಅಯ್ಯೋ, ಓಡ್ ಬರ್ತಾನೆ, ಓಡ್ ಬರ್ತಾನೆ ಸರ್. ಹಾಗಾದ್ರೆ ನಾನು ಹೇಳಿದ್ದನ್ನ ಮಾಡು. ರಾತ್ರಿ 12 ಗಂಟೆ ನಂತರ ನೀನು ಅವಳ ಮನೆಗೆ ಹೋಗು. ನೀನು ಅವಳ ಜೊತೆ ಇರೋ ಥರ ಫೋಟೋ ತೆಗೆದು ಅವನಿಗೆ ಕಳಿಸು. ಏನೂ ಗೊತ್ತಿಲ್ಲದೇನೆ ಎದ್ದು ಬಿದ್ದು ಓಡ್ ಬರ್ತಾನೆ. ಆವಾಗ ಅವನನ್ನು ಹಿಡಿ, ಕತ್ತರಿಸು. ಏನು ಬೇಕಾದರೂ ಮಾಡು, ನಿನ್ನ ಜೊತೆಯಾಗಿ ನಾನಿರ್ತೀನಿ. ಐಫೋನಾ? ಮಗ, ಐಫೋನ್ ಸಿಕ್ತಕಣೋ? ನಾನು ಹೇಳೋದನ್ನ ಕೇಳು. ಜಾನಕ್ ಕರ್ಕೊಂಡು 5 ನಿಮಿಷದಲ್ಲಿ ಮನೆ ಹತ್ರ ಬಾ. ಎಲ್ಲ ಹೋಗ್ತಾ ಇದೀಯಾ? ಸತ್ಯ ಫೋನ್ ಸರ್ ಅದು. ಅದ್ರಲ್ಲಿ ನೀವು ಕಳ್ಸಕ್ ಕೇಳಿರೋ ಫೋಟೋ ಇದೆ, ವಿಡಿಯೋನು ಅದರಲ್ಲೇ ಸರ್ ಇರೋದು. ವಿಡಿಯೋನ? ಜಮುನ, ನನಗೆ ಸ್ವಂತವಾದ ಅವಳು ಕಣೋ. ಇನ್ಮೇಲೆ ನೀನು ಅವಳು ಹತ್ತಿರಕ್ಕೂ ಬರೋಕ್ಕಾಗಲ್ಲ. ಗಂಡ್ಸಾಗಿದ್ರೆ ಈಗಲೇ ಬಾರೋ. ನಿನ್ನ ತುಂಡು ತುಂಡಾಗಿ ಕತ್ತರಿಸಾಕ್ಲಿಲ್ಲ, ಎಮ್ ಎಲ್ ಎ ಮಗ ಅಂತ ನಿಗ್ರಾಡ್ತಿದ್ಯಾ? ಈಗ ಅದೇ ಅಧಿಕಾರ ನನ್ನ ಹತ್ರ ಇದೆ, ಪೊಲೀಸ್ ಅನ್ನೋ ಅಧಿಕಾರ. ಓ ಹುಚ್ಚ, ನಿನಗೆ ಯಾಕೆ ವಿಡಿಯೋ ಮಾಡಿ ಕಳಿಸ್ದೆ? ಇವಾಗ ಫೋನ್ ಹುಡ್ಕೊಂಡು ನಾನು ಓಡ್ಲಾ? ನಿನ್ನಂಥವ್ರು ಸಹಾಯ ಮಾಡ್ದಲ್ಲ ನಾನು. ಸಹಾಯ ಅಂತ ಹೇಳ್ಬಿಡಿ ಸರ್, ನನ್ನ ಲೆಕ್ಕಾಚಾರದ ಪ್ರಕಾರ ನಿಮಗೂ ಅವನಿಗೇನೋ ಸಮಸ್ಯೆ ಇದೆ. ಅದೇ ನೆಪ ಇಟ್ಕೊಂಡು ನನ್ನ ಇಟ್ಕೊಂಡು ಕೆಲಸ ಮುಗಿಸಿದ್ದೀರಾ? ಪೊಲೀಸ್ ಅವ್ರ ಬುದ್ಧಿ ನನಗೆ ಗೊತ್ತಿಲ್ವಾ? ಅದಕ್ಕೆ ಪೊಲೀಸ್ ಅನ್ನೋ ಹೆಸರನ್ನು ಸೇರಿಸಿ ಕಳಿಸಿದ್ದೀನಿ. ಓ, ನಿನ್ನೇ ಯಾಕೋ ಮುಗಿಸ್ಲಿ? ಎಷ್ಟೊಂದು ಫೋನ್ ಮ್ಯಾಟ್ರ್ ಇದೆ, ಅದ್ರಲ್ಲಿ ಇದು ಒಂದು. ಇವಾಗ ಓಡ್ ಹೋದ್ನಲ್ಲ ನೋಡು, ಅವನ್ನ ಹಿಡಿದು ಒಳಗಡೆ ಹಾಕಿದ್ರೆ ಎಲ್ಲ ಮುಗಿದು ಹೋಗುತ್ತೆ. ಹಾ, ನೀನು ಹೊರಡು, ನಾನು ನೋಡ್ಕೊಳ್ತೀನಿ. ಪೊಲೀಸ್ ಸ್ಟೇಷನ್ ಬಂದು ಹೊಡಿತಿ ಏನು? ಸಾಯೋ ನನ್ನ ಮಗನೇ. ಐಫೋನ್ಗೋಸ್ಕರ ಹುಡುಗರು ಎಮ್ ಎಲ್ ಎ ಮಗನ ಸಾಯಿಸಿದ್ರು ಅಂತ ಅಪವಾದನ ಹುಡುಗರ ಮೇಲೆ ಹಾಕಿದೆ. ಸರ್, ಉಸಿರಿದೆ ಸರ್. ಫೋನ್ ಇದೆಯಾ, ಚೆಕ್ ಮಾಡು. ಇಲ್ಲ ಸರ್. ಫೋನ್ ಇಲ್ವಾ? ಇವಾಗ ಹೋದ್ನಲ್ಲ ನೋಡು, ಅವನ ಹಿಡಿದು ಸ್ಟೇಷನ್ಗೆ ಹಾಕಿದ್ರೆ ಎಲ್ಲಾನು ಮುಗ್ದು ಹೋಗುತ್ತೆ. ಬಿಟ್ಬಿಡು. ಮರುದಿನ ಬೆಳಗ್ಗೆ ಅದೇ ಸತ್ಯ ಅಂತ ನಿನ್ನನ್ನು ನಂಬಿಸ್ದೆ. ಅವರಿಬ್ಬರಲ್ಲಿ ಒಬ್ಬರನ್ನ ಹಿಡಿದು ಐಫೋನ್ಗೋಸ್ಕರ ಕೊಲೆ ಮಾಡಿದ್ದು ಅಂತ ಕೇಸನ್ನೇ ಚೇಂಜ್ ಮಾಡಿದೆ. ಫೋನ್ ಎಲ್ಲೋ, ಫೋನ್ ಏನೆಲ್ಲ ಬಚ್ಚಿಟ್ಟಿದ್ಯಾ? ನಿನ್ನ ಬರೋದಕ್ಕೆ ಹೇಳಿ ನಿನ್ನ ಕೈಯಿಂದನೇ ಅವನನ್ನ ಕೊಲೆ ಮಾಡಿಸ್ದೆ. ಯಾವಾಗ ರವಿ ತನಕ ಹೋದ್ಯೋ ನನ್ನ ಹೆಸರು ಹೊರಗೆ ಬರಬಾರ್ದು ಅಂತ ನಿನ್ನಿಂದ ಅವನನ್ನು ಮುಗಿಸ್ದೆ. ಇದೆಲ್ಲಾನು ನಾನೇ ಮಾಡಿದ್ದು, ನಿನ್ನ ಹುಚ್ಚನಾಗಿ ಮಾಡಿ ನಿಲ್ಸಿದ್ದು ನಾನು. ನನ್ನ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಈ ತರ ಎಷ್ಟು ಜನ ಬಂದ್ರು ಕೊಲ್ತೀನಿ ಅಷ್ಟೇ, ಯಾಕೆ ನಿನ್ನನ್ನು ಮುಗಿಸ್ತೀನಿ? Thank you.
ಸಾಯೋ. ನಿಮಗೂ ಮತ್ತೆ ಎಮ್ ಎಲ್ ಎಗೂ ಗಲಾಟೆ ಇದ್ರೆ ನೀವೇ ಅದನ್ನ ಬಗೆಹರಿಸ್ಕೋಬೇಕಲ್ಲ ಸರ್. ನಮ್ಮಂಥವ್ನ ಯಾಕೆ ಸರ್ ಸಾಯಿಸೋದಕ್ಕೆ ಬರ್ತೀರಾ ನೀವು? ನನ್ನ ಫ್ರೆಂಡ್ಸನ್ನೆಲ್ಲ ಯಾಕೆ ಸಾಯಿಸಿದ್ರಿ ಸರ್? ಅನ್ಯಾಯವಾಗಿ ಕೊಂದ್ಬಿಟ್ರಲ್ಲ ಸರ್. ಬಿಟ್ಬಿಡು ಸರ್. ಸರ್ ಫೋನಲ್ಲಿ ಅಂದ್ರೆ ಅವ್ನು ಯಾಕೆ ಸರ್ ಸಾಯಿಸ್ಬೇಕು? ಪಾಪ ಸರ್, ಬಿಟ್ಬಿಡೋಣ. ಏನು ಶಿವ ಈ ಥರ ಮಾತಾಡ್ತೀರಾ? ಏನು ನಡೀತಾ ಇದೆ ಅಂತ ನಿಮಗೆ ಗೊತ್ತಿಲ್ಲ? ಇಲ್ಲ ಎಲ್ಲನೂ ಹೇಳಿ ಅರ್ಥ ಮಾಡಿಸ್ಬೇಕಾ? ಜೊತೆಗೆ ನಿಂತರೆ ಸುಮ್ಮನೆ ನಿಂತ್ಕೊಂಡು ನೋಡಬೇಕು. ಪೊಲೀಸ್ ಸ್ಟೇಷನ್ ಒಳಗಡೆ ಬಂದು ಹೊಡಿತೀಯ ಸಾಯೋ ಮಗನೇ. ಗಾಡಿ ಎತ್ತಿ ಶಿವ. ಏನು ಶಿವ? ಏನ್ ಸರ್ ಹೀಗ್ ಮಾಡ್ಬಿಟ್ರೆ? ಅವ್ನ ಇಲ್ಲಿ ಬರೋದಕ್ಕೆ ಹೇಳಿ ಸಾಯಿಸ್ಬಿಟ್ರಲ್ಲ ಸರ್, ನೀವ್ ಮಾಡಿದ ತಪ್ಪು ಸರ್. ನೀವ ಶಿವ ಹೇಳಿದ್ದು ಅವ್ನು ಹೊಡೆದಿದ್ದು ಮರ್ತ್ಬಿಡಿ ಅಂತ. ಅವ್ನು ಹೊಡೆದಿದ್ದು ಮರಿಬೇಕು ಅಂದ್ರೆ ಅವ್ನು ಸಾಯ್ಲೇಬೇಕಿತ್ತು. ಇವಾಗ ಅದು ಸಮಸ್ಯೆ ಅಲ್ಲ. ನಾವು ಯಾವ ಫೋನ್ ಅನ್ನ ಹುಡ್ಕೊಂಡ್ ಬಂದ್ವೋ ಅದು ಮಿಸ್ ಆಗಿದೆ. ಬನ್ನಿ ಹೋಗೋಣ. ಯಾರೋ ಒಬ್ರು ಮಾಡಿದ ತಪ್ಪಿಗೆ ಅಮಾಯಕರನ್ನ ಸಾಯಿಸ್ತಿದ್ರಲ್ಲ ಸರ್, ಇದೆಲ್ಲ ಪಾಪ ಅಂತ ಅನ್ಸಲ್ವಾ ಸರ್? ಪಾಪ ಪುಣ್ಯ ನೋಡಿದ್ರೆ ಕಾಕಿ ಶೊಟ್ಟನ್ನ ಕಳೆದಿಟ್ಬಿಟ್ಟು ಮನೇಲಿ ಕುತ್ಕೋಬೇಕು. ಅಧಿಕಾರದಲ್ಲಿ ಜಯಿಸ್ಬೇಕು ಅಂದ್ರೆ ಇಂಥದ್ದೆಲ್ಲ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ನೀವೇನ್ ಮಾಡ್ತೀರಾ ಅಂದ್ರೆ, ಇವತ್ತು ರಾತ್ರಿ ಆ ಎಮ್ ಎಲ್ ಎ ಎಲ್ಲಿ ಹೋಗ್ತಾನೆ, ಯಾರನ್ನ ಭೇಟಿ ಆಗ್ತಾನೆ, ನನಗೆ ಫುಲ್ ಡೀಟೇಲ್ಸ್ ಬೇಕು. ಸಪೋಸ್ ನೀವು ಫಾಲೋ ಮಾಡ್ಬೇಕಾದ್ರೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಸೇಫ್ಟಿಗೋಸ್ಕರ ತಗೊಳ್ಳಿ. ಮಾಡಿದ್ದೆಲ್ಲ ಸಾಕು ಸರ್, ಅವನ್ನ ಬಿಟ್ಬಿಡಿ, ಇಲ್ಲ ಅಂದ್ರೆ ನಿಮ್ಮನ್ನ ಸಾಯಿಸ್ಬಿಡ್ತೀನಿ. ಸಾಯಿಸ್ಬಿಡ್ತೀಯಾ? ಸಾಯಿಸ್ಬಿಡ್ತೀಯಾ? ಓ, ಅಯ್ಯೋ ಅಯ್ಯೋ. ಜೊತೆಗಿದ್ದವನೇ ಕೊನೆಯಲ್ಲಿ ಯಮನಾಗಿ ಬಂದ್ರೆ ಸಾಯಿಸೋದೇನೆ.